ಪರಿವರ್ತನ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಮತ್ತೊಮ್ಮೆ ಕಾರ್ಯಕ್ರಮವನ್ನ ಸೊ ನಿಮ್ಮೆಲ್ಲರ ಜೋಶ್ ಒಂದಿಗೆ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಪರಿವರ್ತನೆ ಆವಾಗಲೇ ಹೇಳಿದೆ, ಜಗದ ನಿಯಮ. ಸೊ ಪರಿವರ್ತನೆ ಎಲ್ರಿಗೂ ಆಸಕ್ತಿ ಇದೆ, ಎಲ್ಲರೂ ಜೀವನ ಚೆನ್ನಾಗಾಗಬೇಕು, ಇಂಪ್ರೂವ್ ಆಗಬೇಕು, ಈಗಿರೋ ಜೀವನಕ್ಕಿಂತ ಇನ್ನೂ ಚೆನ್ನಾಗಿರೋ ಲೈಫ್ ಸ್ಟೈಲ್ ಜೀವನ ಶೈಲಿ ಬೇಕು ಅಂತ ಎಲ್ಲರೂ ಇಷ್ಟಪಡ್ತಿದ್ದೀರಾ. ಅದಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟು, ಮೂರು ಲೈನ್ ಇಲ್ಲಿ. ಸೋಚು ಬದಲು, ಯೋಚನೆನ ಬದಲಾಯಿಸ್ಕೊಳ್ಳಿ, ಹೊಸ ಯೋಚನೆ ಮಾಡೋದನ್ನ ಕಲಿಯಬೇಕಾಗಿದೆ. ಹೊಸ ಯೋಚನೆಯನ್ನ, ಯೋಚನೆ ಥಾಟ್ಸ್ ಬದಲಾವಣೆ ಆಗೋದ್ರಿಂದ ನಮ್ಮನ್ನ ನಾವು ಬದಲಾಯಿಸ್ಕೊಂತೀವಿ. ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋದೇ ನಮ್ಮ ಜೀವನ ಆಗುತ್ತೆ, ದುನಿಯಾ ಬದಲಾಗತ್ತೆ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಹಾಗಾಗಿ ದುನಿಯಾ ಬದಲಾಗ್ಬೇಕಂದ್ರೆ ನಾವು ಬದಲಾಗ್ಬೇಕು, ನಾವು ಬದಲಾಗ್ಬೇಕಂದ್ರೆ ನಮ್ಮ ಥಾಟ್ಸ್ ಬದಲಾಗ್ಬೇಕು. ಹೊಸ ಯೋಚನೆಗೆ ನೀವು ರೆಡಿ ಇದ್ದೀರಾ ಅಂತ ಅನ್ಕೊಂಡು ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮ ಒಂದು ಹೊಸ ಯೋಚನೆ. ಇಲ್ಲಿ ತನಕ ನೀವೇನ್ ಮಾಡಿಲ್ವೋ ಅದನ್ನ ಹೊಸದಾಗಿ ಇವತ್ ಮುಂದೆ ಮಾಡಕ್ ಶುರು ಮಾಡ್ತೀರಾ. ಹಾಗಾಗಿ ಅದಕ್ಕೆ ನಾ ಹೇಳಿದ್ದು, ಹೊಸ ಯೋಚನೆಗೆ ನೀವು ರೆಡಿಯಾಗಿ ತಯಾರಾಗಿ ಅಂತ. ಓಕೆ, ಸೊ ಥ್ಯಾಂಕ್ ಯು. ಹಾಗಾದ್ರೆ ನಾವೆಲ್ಲರೂ, ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ನನ್ಗನ್ಸ್ತಿದೆ ನಾನೆಲ್ಲ ದೊಡ್ಡ ಕನಸುಗಾರರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ತುಂಬಾ ಜನ ಕನಸುಗಾರರು ಈ ಕಾರ್ಯಕ್ರಮಕ್ಕೆ ಕನೆಕ್ಟ್ ಆಗಿದ್ದೀರಾ. ಆಲ್ ಓವರ್ ಇಂಡಿಯಾ, ಬೇರೆ ಬೇರೆ ಸ್ಟೇಟ್ ಇಂದ, ಬೇರೆ ಬೇರೆ ದೇಶದಿಂದ ಕನ್ನಡಿಗರು ಸಹಿತ ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಏನೆಲ್ಲ ಡ್ರೀಮ್ಸ್ ಇರುತ್ತೆ, ಒಬ್ಬ ಮನುಷ್ಯನಿಗೆ ರಿಸರ್ಚ್ ಮಾಡಿದಾಗ ನೀಡ್ಸ್ಗಳು ಅತಿ ಅಗತ್ಯವಾಗಿ, ಅಥವಾ ಏನೇನೋ ಒಬ್ಬ ಕನಸು ಕಾಣ್ತಾನೆ ಒಬ್ಬ ಮನುಷ್ಯ ಅಂತ ನೋಡಿದಾಗ, ಕೆಲವರಿಗೆ ಫೈನಾನ್ಷಿಯಲಿ ಸೆಕ್ಯೂರ್ ಆಗಿರ್ಬೇಕು ಅನ್ನೋ ಆಸೆ ಇರುತ್ತೆ, ಫೈನಾನ್ಷಿಯಲಿ ಸೆಕ್ಯೂರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಇನ್ನು ಕೆಲವರಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡಬೇಕು ಚೆನ್ನಾಗಿ ಅಂತ. ಇನ್ನು ಕೆಲವರಿಗೆ ಫ್ಯಾನ್ಸಿ ಕಾರಲ್ಲಿ ಓಡಾಡಬೇಕು, ಈಗಿರೋದು ಒಂದು ಬೇಸಿಕ್ ಇದೆ. ಇನ್ನು ಲಕ್ಸುರಿ ಕಾರ್ ಅಂತ ಹೇಳಿದ್ರೆ ಮಿನಿ ಕೂಪರ್, ಆಡಿ, BMW, ಬೆನ್ಸ್, ಜಾಗ್ವಾರ್, ಸೊ ಈ ರೀತಿ ಕಾರ್ಗಳನ್ನ ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಇನ್ನು ಕೆಲವರಿಗೆ ಬಿಗ್ ಹೌಸ್, ದೊಡ್ಡ ದೊಡ್ಡ ಮನೆ ಕಟ್ಟಬೇಕು, ಬಂಗ್ಲೆ, ಸ್ವಿಮ್ಮಿಂಗ್ ಪೂಲ್, ಲ್ಯಾಂಡ್, ಸೊ ಗಾರ್ಡನ್ ಎಲ್ಲ ಇರಬೇಕು ಅನ್ನೋ ಆಸೆ ಇರುತ್ತೆ. ಇನ್ನು ಕೆಲವರಿಗೆ ವರ್ಲ್ಡ್ ಟೂರ್, ಸೊ ಈಗ ಸದ್ಯದ ಪರಿಸ್ಥಿತಿ ಬೇಡ, ಬಟ್ 1-2 ಇಯರ್ಸ್ ನಂತರ ಆದ್ರೂ ಬೇರೆ ಬೇರೆ ದೇಶ ಸುತ್ತಬೇಕನ್ನೋ ಆಸೆ ಇರುತ್ತೆ, ರೈಟ್, ಟ್ರಾವೆಲ್ ಮಾಡ್ಬೇಕಂತ. ಅಂಡ್ ಇನ್ನು ಕೆಲವರಿಗೆ ಚಾರಿಟಿಗೆ ಸಪೋರ್ಟ್ ಮಾಡ್ಬೇಕು, ಬಹಳ ಜನ ಸಹಾಯಕರು ಇದ್ದಾರೆ, ಅವರಿಗೆ ನಾವು ಏನಾದ್ರೂ ಸಹಾಯ ಮಾಡ್ಬೇಕನ್ನೋ ಆಸೆ ಇರುತ್ತೆ. ಇನ್ನು ಕೆಲವರಿಗೆ ಬೆಟರ್ ಎಜುಕೇಶನ್, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದೀವಿ, ಇನ್ನು ಹೈಯರ್ ಎಜುಕೇಶನ್ ಕೊಡ್ಬೋದು ಅನ್ನೋ ಆಸೆ ಇರುತ್ತೆ. ಇನ್ನು ಕೆಲವರಿಗೆ ಕ್ವಾಲಿಟಿ ಟೈಮ್, ಫ್ಯಾಮಿಲಿ ಜೊತೆ ಟೈಮ್ ಕಳಿಬೇಕು ಅಂತ ಆಸೆ ಇರುತ್ತೆ. ಇನ್ನು ಕೆಲವರಿಗೆ ಅವಾರ್ಡ್, ರೆಕಗ್ನಿಷನ್ ತಗೋಬೇಕು, ನಮ್ಮನ್ನ ಯಾರು ಗುರುತಿಸ್ತಾ ಇಲ್ಲ ಅಂತ. ಈ ಎಲ್ಲಾದು ಎಲ್ಲಿ ಸಿಗುತ್ತೆ, ಸಿಗ್ತಾ ಇದೆಯಾ? ಇಲ್ಲ, ನಾವು ಅನ್ಕೊಂತಿದೀವಿ ಅಷ್ಟೇ, ನಾವು ಅನ್ಕೊಂಡು ಬದುಕ್ತಾ ಇಲ್ಲ, ನಾವು ಬಂದಂಗ್ ಬದುಕ್ತಾ ಇದ್ದೀವಿ. ಅನ್ಕೊಳ್ಳೋದು ಬೇರೆ, ನಡೀತಾ ಇರೋದು ಬೇರೆ ಅಲ್ವಾ? ಸೊ ನಾವು ಅನ್ಕೊಂಡಿದ ತರ ಬದುಕೋದಕ್ಕೆ ಎಲ್ಲಿ ದಾರಿ ಇದೆ ಅಂತ ನೋಡೋಣ. ನಾವು ಅನ್ಕೊಂಡಿದ್ದರ ಯಾಕೆ ಬದುಕಾಗ್ತಿಲ್ಲ ಸ್ವಲ್ಪ ಯೋಚನೆ ಮಾಡಿ. ಯಾಕಾಗ್ತಿಲ್ಲ ಅಂದ್ರೆ ನಮ್ಗೆ ಬದುಕೋದೇ ಕಷ್ಟ ಆಗಿದೆ. ಬದುಕೋದೇ ಕಷ್ಟ ಆಗ್ತಿದೆ ಅಂದಾಗ ಕನಸುಗಳು ಈಡೇರಿಸ್ಕೊಳ್ಳೋದು ಹೇಗೆ ಸಾಧ್ಯ? ಕನಸುಗಳು ಬಹಳ ದೂರಿನ ಮಾತಾಯ್ತು. ಹಾಗಾದ್ರೆ ಏನೆಲ್ಲ ಆಸೆ ಇರುತ್ತೆ ಕನಸುಗಳು ನೋಡಿದ್ರಿ? ಹಾಗಾದ್ರೆ ಜೀವನ ಯಾಕೆ ಕಷ್ಟ ಆಗ್ತಿದೆ ನೋಡಿದ್ರೆ, ಪ್ರತಿ ವರ್ಷ ನಾವು ಬೆಳೀತಿದೀವೋ ಇಲ್ಲೋ ಗೊತ್ತಿಲ್ಲ, ದುಡ್ಡು ಮಾತ್ರ ಬೆಳೀತಾ ಇದೆ, ಹಣ ಬೆಳೀತಾ ಇದೆ, ರೈಟ್? 100 ರೂಪಾಯಿಗೆ ಇರೋ ವ್ಯಾಲ್ಯೂ ಈಗ ಒಂದ್ ಸ್ವಲ್ಪ ವರ್ಷದಿಂದ ಇರೋ ವ್ಯಾಲ್ಯೂ ಈಗಿಲ್ಲ, ನಿಮ್ಗೆ ಗೊತ್ತಿದೆ ಅದು. ಸೊ 1960 100 ರೂಪಾಯಿ ಇದ್ರೆ ಜೀವನ ಆರಾಮಾಗಿ ತಳ್ಬೋದಿತ್ತು, ಒಂದ್ ತಿಂಗಳು ಕಳಿಬೋದಿತ್ತು. ಲಕ್ಸುರಿ ಲೈಫ್ ಅಲ್ಲ, ಬಟ್ ಒಂದು ಕಾಮನ್ ನಾರ್ಮಲ್ ಲೈಫ್ ಕಳಿಬೋದಿತ್ತು. ಓಕೆ, ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, 1980 1980 ಆ 100 ರೂಪಾಯಿ ನೋಡಿ, 100 ರೂಪಾಯಿ, 100 ರೂಪಾಯಿ ಜಗಕ್ಕೆ 100 ರೂಪಾಯಿ ಬಂತು. 100 ರೂಪಾಯಿ ಇದ್ರೆ, 1000 ರೂಪಾಯಿ ಇದ್ರೆ ಜೀವನ ಮೇಂಟೆನೆನ್ಸ್ ಮಾಡ್ಬೋದು. 2000 ಇಸ್ವಿ ಹಿಂದೆ, ಜಸ್ಟ್ ಒಂದು 2000 ಇಸ್ವಿ ಅಂತ ಹೇಳಿದ್ರೆ ಎಷ್ಟು, ಇನ್ನು 20 ವರ್ಷದ ಹಿಂದೆ, 20 ವರ್ಷದಿಂದ ನೋಡಿದ್ರೆ 1000 ಬೇಕಾಗೋ ಜಾಗದಲ್ಲಿ 10000 ಬೇಕಾಯ್ತು. 20 ವರ್ಷದಿಂದ 10000 ಎಲ್ಲಿ ಬೇಕಾಗ್ತಿತ್ತು ಅದೇ ಜಾಗಕ್ಕೆ ಈಗ 1 ಲಕ್ಷ ಬೇಕಾಗ್ತಿದೆ. ಅಂದ್ರೆ ದುಡ್ಡು ಬೆಳೀತಾ ಇದೆ. ಒಂದ್ ಮಸಾಲ ದೋಸೆ ಬೆಲೆ 8 ರೂಪಾಯಿ ಇರೋದು ಇವತ್ತು 58 ರೂಪಾಯಿ ಆಗಿದೆ, 60 ರೂಪಾಯಿ ಆಗಿದೆ. ಮಸಾಲ ದೋಸೆ ಬೆಳೆದಷ್ಟು, ಹಣ ಬೆಳೆದಷ್ಟು, ನಾವು ಅಷ್ಟು ಬೇಗ ಬೆಳಿತಿದೀವ ಅನ್ನೋದು ಒಂದು ಪ್ರಶ್ನೆ. ಓಕೆ, ಒಂದ್ ತರ್ಕ, ಒಂದ್ ಯೋಚನೆ ಮಾಡಿ ಅದನ್ನ, ಅದ್ರ ಬಗ್ಗೆ ಅಷ್ಟು ಸ್ಪೀಡಾಗಿ ನಾವು ಬೆಳೀತಾ ಇದೀವ ಅಂತ. ಇಲ್ಲ, ಜೊತೆಗೆ ಮುಂದೊಂದ್ ದಿನ ನಮ್ಮೆಲ್ಲ ಡ್ರೀಮ್ ಫುಲ್ಫಿಲ್ ಮಾಡ್ಕೊಂತೀವಿ ನಾವು, ಆರಾಮಾಗಿರ್ತೀವಿ ಅಂತ ಹೇಳ್ಕೊಂತೀವಿ ನಾವು. ಸೊ ನಮ್ ಕನಸು ನನಸು ಮಾಡ್ಕೊಳಕ್ ಯಾಕೆ ಆಗಲ್ಲ ಅಂದ್ರೆ, ನಾವು ಕೆಲಸ ಮಾಡುವ ರೀತಿ ಹೇಗಿದೆ ಅಂದ್ರೆ, ನಾವು ಆಕ್ಟಿವ್ ಇನ್ಕಮ್ ಅಲ್ಲಿ ಇದೀವಿ. ಆಕ್ಟಿವ್ ಇನ್ಕಮ್ ಅಂದ್ರೆ ಏನ್ ಗೊತ್ತಾ, ಕೆಲಸ ಮಾಡ್ತಿರ್ತೀವಿ, ಸಂಪಾದನೆ ಸಿಗ್ತಿರುತ್ತೆ. ಒಂದೀಗ 18-20 ವರ್ಷಕ್ಕೆ ಜಾಬ್ ಸಿಗುತ್ತೆ, ಜಾಬ್ ತಗೊಳ್ತೀವಿ, ಏನೋ ಒಂದು ಖುಷಿ, ಏನೋ ಒಂದು ಭ್ರಮೆ, ಹುಮ್ಮಸ್ಸು, ಏನೋ ಎಲ್ಲ ನಮ್ ಲೈಫ್ ಸೆಟ್ಲ್ ಆಯ್ತು ಅಂತ ನಾವು ಬಹಳ ಜನ ಕೇಳಿದೀವಿ. ಕೆಲಸ ಸಿಗದೆ ಕೂಡಲೇ ಲೈಫ್ ಸೆಟ್ಲ್ ಆಯ್ತು ಅಂತ. ಎಲ್ಲಿ ಸೆಟ್ಲ್ ಆಯ್ತು? 60-40 ವರ್ಷ ಕೆಲಸ ಮಾಡಿದೀವಿ, 60 ವರ್ಷ ಆಯ್ತು, ರಿಟೈರ್ಡ್ ಮಾಡಿ ಬಂತು,
ಟೆನ್ಷನ್ ಶುರುವಾಯ್ತು, ಅಷ್ಟೊತ್ತಿಗೆ ಬಿ ಪಿ ಶುಗರ್ ಎಲ್ಲ ಬಂದಿರುತ್ತೆ, ನೋ ವರ್ಕ್ ನೋ ಇನ್ಕಮ್. 40 ವರ್ಷ ಕೆಲಸ ಮಾಡಿದಕ್ಕೆ 41ನೇ ವರ್ಷ ನಿಮ್ಗೆ ಇನ್ಕಮ್ ಬರುತ್ತಾ? ನಿಮ್ಗೆ 61 ವರ್ಷ ಆಗಿರುತ್ತವ ಇನ್ಕಮ್ ಇದ್ಯಾವಾಗ? ಇಲ್ಲ, ಪೆನ್ಷನ್ ಇಲ್ಲ. ಒನ್ ಟೈಮ್ ಎಫರ್ಟ್. ಇದು ಎಂಪ್ಲಾಯ್ ಇರ್ಬೋದು, ಸೆಲ್ಫ್ ಎಂಪ್ಲಾಯ್ ಇರ್ಬೋದು, ಪ್ರೊಫೆಷನಲ್ ಡಾಕ್ಟರ್, ಚಾರ್ಟರ್ಡ್ ಅಕೌಂಟ್, ಲಾಯರ್, ಇಂಜಿನಿಯರ್, ಎಲ್ಲರಿಗೂ ಸೇಮ್. ಅಲ್ಲ ಸರ್, ಜಗತ್ತು ಹೀಗೆ ಇರೋದು, ಹೀಗೆ ಇರೋದಲ್ವ, ಹೀಗೆ ಇರೋದಲ್ಲ. ಇನ್ನೊಂದು ಇನ್ಕಮ್ ಇದೆ, ಸೈಕಲ್ ತೀವ್ರ ಈಗ ಸೈಕಲ್ ತರ ಜೀವನ ಆಗಿದೆ. ಸೈಕಲ್ ತುಳಿದ್ರೆ ಮಾತ್ರ ಮುಂದಕ್ಕೆ ಹೋಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಬಟ್ ಈಗ ಜೀವನ ಚೇಂಜ್ ಆಗಿದೆ, ಈಗ ಇನ್ನೊಂದು ಹೊಸ ಇನ್ಕಮ್ ಬಂದಿದೆ. ಇದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ. ಇದು ಈಗ ಬಂದಿದ್ದಲ್ಲ, ಮೊದಲೇ ಬಂದಿದೆ. ಸೈಂಟಿಸ್ಟ್ ಗಳು ತಗೊಳ್ತಾರೆ, ಇನ್ನ ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಥರ್ ತಗೊಳ್ತಾರೆ, ಇಲ್ಲ ಒಂದು ಒಳ್ಳೆ ಹಾಡು ಹೇಳಿದ್ರು, ಅವರ ಸಾಂಗ್ ಹಿಟ್ ಆಯ್ತು, ರಿಪೀಟ್ ರಿಪೀಟ್ ಜನ ಕೇಳ್ತಾ ಇದ್ದಾರೆ, ಅವರು ತಗೊಳ್ತಾರೆ. ಸೊ ನಾವೀಗ ಬುಕ್ ಬರೆಯಕ್ಕಾಗಲ್ಲ, ಯಾರು ಓದ್ತಿಲ್ಲ ಅದನ್ನ. ನಾವು ಹಾಡ್ತೀವಿ ಬಾತ್ರೂಮ್ ಅಲ್ಲಿ ಮಾತ್ರ, ಇದನ್ನ ಯಾರು ಹಿಟ್ ಸಾಂಗ್ ಆಗೋದಿಲ್ಲ, ಆಗಲ್ಲ, ಆಗ್ತಾ ಇಲ್ಲ. ಮತ್ತೆ ಕಂಪನಿಗಳ ಮೇಲೆ ಲಕ್ಷ ಲಕ್ಷ ಕೋಟಿ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದ್ರ ಪಾಡಿಗೆ ಅದು ದುಡಿತಾ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನ ದುಡಿತಾ ಇನ್ಕಮ್ ತಗೊಂತಾ ಇರ್ಬೋದು. ಓಕೆ, ಸೊ ಅದೇನಾಗುತ್ತೆ, ಇನ್ವೆಸ್ಟ್ಮೆಂಟ್, ರೈಟ್? ಸೊ ಇನ್ವೆಸ್ಟ್ಮೆಂಟ್ ಮಾಡಕ್ ದುಡ್ಡಿಲ್ಲ, ಹಾಗಾದ್ರೆ ನಮ್ಗೆ ಒನ್ ಟೈಮ್ ಎಫರ್ಟ್ ಹಾಕಿ ಕಂಟಿನ್ಯೂ ಇನ್ಕಮ್ ತಗೊಳ್ಳುವಂತ ಒಂದು ದಾರಿ ಇದೆಯಾ? ಇದೆ, ನಾವೆಲ್ಲರೂ ಆ ದಾರಿಗೆ ಹೋಗ್ಬೋದು. ಯಾವುದು? ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಕೇಳಿದೀವಲ್ಲ, ನಾವು ಶಬ್ದ ಕೇಳಿದ್ವಿ, ಬಟ್ ಡೀಪ್ ಆಗುತ್ತಾ? ಗೊತ್ತಿಲ್ಲ. ಸೊ ಇವತ್ತು ನಿಮ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನ ತುಂಬಾ ಡೀಪ್ ಆಗಿ ಒಂದು ಪರಿಚಯ ನಾನು ಮಾಡ್ಲಿಕ್ಕಿದ್ದೀನಿ. ಸೊ ಈಗ ನಾವು ನೋಡೋಣ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಹೇಗಿರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ನಾವೆಲ್ಲರೂ ಗ್ರಾಹಕರಲ್ವಾ? ಸೋಪು, ಶಾಂಪು, ಪೇಸ್ಟ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತೀವಿ. ಎಲ್ಲಿ ಹೋಗ್ತಿರ್ತೀವಿ? ನಿಯರ್ ಬೈ ಶಾಪ್. ಅದರಲ್ಲಿ ನಾಶರಿ ಇದೆ, ಎಲ್ಲರಿಗೂ ಗೊತ್ತಿದೆ, ಮಕ್ಳಿಗೆ ಗೊತ್ತು, ಅಂಗಡಿಯಲ್ಲಿ ತರ್ತೀವಿ, ನಿಯರ್ ಬೈ ಶಾಪ್. ಅವ್ರು ತಯಾರು ಮಾಡ್ತಾರ? ಇಲ್ಲಪ್ಪ, ಅವ್ರು ಹೋಲ್ಸೇಲರ್ ಹತ್ರ. ಹೋಲ್ಸೇಲರ್ ಡಿಸ್ಟ್ರಿಬ್ಯೂಟರ್ ಹತ್ರ, ಡಿಸ್ಟ್ರಿಬ್ಯೂಟರ್ ಸ್ಟಾಕಿಸ್ಟ್ ಹತ್ರ. ಸೊ ಏನಾಗುತ್ತೆ, ಒಂದು ಕಂಪನಿಯಿಂದ ಒಂದು 4-5 ಜನ ಚೇಂಜ್ ಆಗಿ ಪ್ರಾಡಕ್ಟ್ ಬರುತ್ತೆ. ನೇರವಾಗಿ ನಮ್ ಕೈ ಬರುತ್ತಾ? ಇಲ್ಲ, 5-6 ಜನ ಕೈ ಚೇಂಜ್ ಆಗುತ್ತೆ. ಅಲ್ಲಿ ಕೈ ಚೇಂಜ್ ಆದಂಗಲ್ಲ, ಅವ್ರಿಗೆ ಪ್ರಾಫಿಟ್ ಇದೆಯಾ ಪ್ರಾಡಕ್ಟ್ ಮೂವ್ ಆಗೋದಕ್ಕೆ? ಎಸ್, ಪ್ರಾಫಿಟ್ ಇದೆ. ಆಮೇಲೆ ಹೊಸ ಪ್ರಾಡಕ್ಟ್ ಬಂದಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹೊಸ ಪ್ರಾಡಕ್ಟ್ ಬಂದಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಆಡ್, ಆಡ್ ಇಂದ ಗೊತ್ತಾಗುತ್ತಲ್ವಾ. ಸೊ ಆಡ್ ಇಂದ ಗೊತ್ತಾಗುತ್ತೆ ಅಂದ್ರ ಮೇಲೆ ಆ ಆಡ್ಗೆ ನಾವು ನೀವು ಬರ್ತೀವಾ? ಇಲ್ಲ, ಸೆಲೆಬ್ರಿಟಿಗಳು ಬೇಕು. ಆ ಸೆಲೆಬ್ರಿಟಿಗಳಿಗೆ ಫ್ರೀ ಆಗಿರುತ್ತಾ? ಇಲ್ಲ, ಅವ್ರಿಗೆ ದುಡ್ಡು ಕೊಡ್ಬೇಕು. ಇನ್ನ ಮೀಡಿಯಾದವ್ರಿಗೆ ಅದನ್ನ ಪ್ರಚಾರ ಮಾಡೋದಕ್ಕೆ ಅವ್ರಿಗೆ ದುಡ್ಡು ಕೊಡ್ಬೇಕು. ಈ ದುಡ್ಡೆಲ್ಲ ಯಾರ್ದು ಹಾಗಾದ್ರೆ? ಎಲ್ಲಿನ ದುಡ್ಡಿದ್ದು? ಪ್ರಾಡಕ್ಟ್ ಮೇಲಿರೋ ದುಡ್ಡು. ಸೋಪು, ಶಾಂಪು, ಪೇಸ್ಟ್, ಬ್ರಷ್ ಅಲ್ಲಿ ಕೋಟಿಗಟ್ಟಲೆ ದುಡ್ಡಿದೆ. 35 ರುಪೀಸ್ ಪ್ರಾಡಕ್ಟ್ ತಯಾರಾಗಿ 100 ರೂಪಾಯಿಗೆ ಸಿಗ್ತಾ ಇದೆ ನಮಗೆ. ಯಾವ ಮಾರ್ಕೆಟ್ಗೆ ಹೋದ್ರೂ ಸೇಮ್ 100 ರೂಪಾಯಿನೇ. ಆ 65 ರುಪೀಸ್ ಬಿಟ್ವೀನ್ ಒಂದ್ ಪ್ರಾಡಕ್ಟ್ ಮೇಲಾಯ್ತು, ಇನ್ನ 100,000,000,000,000 ಟರ್ನ್ ಓವರ್ ಆಗ್ತಿದೆ, 1,000,000,000,000 ಟರ್ನ್ ಓವರ್ ಆಗ್ತಿದೆ, ಇನ್ನ 1,000,000,000,000 ದುಡ್ಡು ಅಲ್ಲಿ ಮಿಡ್ಲ್ ಮೆನ್ಸ್ಗೆ ಹೋಗ್ತಿದೆ. ಇದನ್ನ ನಾವು ಪಡ್ಕೋಬಹುದಾ? ಗ್ರಾಹಕರು ನಮ್ ದುಡ್ಡು ಯಾರಿಗೂ ಹೋಗ್ತಿದೆಯಲ್ವಾ, ನಾವ್ ಯಾಕೆ ಬಿಡ್ಬೇಕು ಅದನ್ನ? ಸೊ ನಾವು ಪಡ್ಕೊಳ್ಳುವಂತ ಒಂದು ರೀತಿ ಇದೆ, ಅದಕ್ಕೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಬೇರೇನಲ್ಲ, ಕಂಪನಿ ಪ್ರಾಡಕ್ಟ್ ತಯಾರು ಮಾಡುತ್ತೆ, ನಾವು ನೇರವಾಗಿ ಪ್ರಾಡಕ್ಟ್ ಅನ್ನ ಬಳಸ್ತೀವಿ. ನಾವು ತಗೊಂಡು ಬೇರೆಯವರಿಗೆ ನಾವೇ ರೆಕಮೆಂಡ್ ಮಾಡ್ತೀವಿ, ಅಂದ್ರೆ ಇಲ್ಲಿ ಆಡ್ ನಾವೇ ಮಾಡ್ತೀವಿ, ಸೆಲೆಬ್ರಿಟಿ ನಾವೇ, ಮೀಡಿಯಾ ನಾವೇ, ಮೌತ್ ಇಸ್ ದ ಬಿಗ್ಗೆಸ್ಟ್ ಮೀಡಿಯಾ. ಸೊ ನಾವೇ ಎಲ್ಲ ಮಾಡ್ತಿರೋದ್ರಿಂದ ನಾವು ಇಲ್ಲಿ ನೆಟ್ವರ್ಕಿಂಗ್ ಮಾಡ್ತೀವಿ, ಅಂದ್ರೆ ಬೇರೆಯವ್ರಿಗೆ ಸ್ಪೆಂಡ್ ಮಾಡ್ತೀವಿ. ನೇರವಾಗಿ ಪ್ರಾಡಕ್ಟ್ ಕಂಪನಿಯಿಂದ ಬರ್ತಿರೋದ್ರಿಂದ ಇದನ್ನ ನೇರ ಮಾರುಕಟ್ಟೆ ಅಂತ ಕರೀತಾರೆ. ಹಾಗಾದ್ರೆ ಈ ಆಡ್ಗೆ ಹೋಗೋ ದುಡ್ಡು ಅದನ್ನ ನಮ್ಗೆ ಕೊಡ್ತಾರೆ. ಹೋಲ್ಸೇಲರ್ಗೆ ಹೋಗೋ ದುಡ್ಡು, ಡಿಸ್ಟ್ರಿಬ್ಯೂಟರ್ಗೆ ಹೋಗೋ ದುಡ್ಡು, ಚಾನಲ್ಗೆ ಹೋಗುವಂತ ದುಡ್ಡು, ಮೀಡಿಯಾದವ್ರಿಗೆ ಹೋಗೋ ದುಡ್ಡು ನಮ್ಗೆ ಕೊಡ್ತಾರೆ. ಸೊ ಇಲ್ಲಿ ಪ್ರತಿಯೊಬ್ಬ ಗ್ರಾಹಕ ಬಿಸ್ನೆಸ್ ಮ್ಯಾನ್ ಆಗ್ಬಹುದು, 100,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಓ, 100,000 ರೂಪಾಯಿ ಸಂಪಾದನೆ ಮಾಡ್ಬೋದಾ? ಎಸ್, ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ಬೋದು ಒಬ್ಬ ಸಾಮಾನ್ಯ ಗ್ರಾಹಕ. ಹಾಗಾದ್ರೆ ಏನಾದ್ರು ಬಂಡವಾಳ ಹಾಕ್ಬೇಕಾ? ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ. ಓಕೆ, ಲೋ ಇನ್ವೆಸ್ಟ್ಮೆಂಟ್. ನಿಮ್ಮ ಮನೆಗೆ ನೀವು ಶಾಪ್ ಅನ್ನ ಚೇಂಜ್ ಮಾಡೋದು, ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡೋದು, ಕಂಪನಿನ ಚೇಂಜ್ ಮಾಡ್ತೀರಾ? ಸಿಂಪಲ್. ಇಲ್ಲಿ ತನಕ ಯೂಸ್ ಮಾಡೋದು ಅಂಗಡಿಗಳನ್ನ ಬಿಟ್ಟು ನೇರವಾಗಿ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳ ಮೂಲಕ ಪ್ರಾಡಕ್ಟ್ ಅನ್ನ ಬಳಸ್ತೀರಾ. ಅದರಿಂದ ಏನಾದ್ರು ರಿಸ್ಕ್ ಆಗತ್ತಾ? ಇಲ್ಲ, ರೋಲ್ ರಿಸ್ಕ್. ಆಮೇಲೆ ಎಷ್ಟು ಇನ್ಕಮ್ ಸಿಗುತ್ತೆ ಅಂತ ಪ್ರಶ್ನೆ ಇದೆ ಕೆಲವರಿಗೆ. ನಮ್ಗೆ ಸಂಪಾದನೆ ಜಾಸ್ತಿ ಬೇಕು, ಎಷ್ಟು ಸಿಗುತ್ತೆ? ನಿಮ್ಗೆ ಎಷ್ಟು ಬೇಕು? ಇಲ್ಲಿ ಲಿಮಿಟೇ ಇಲ್ಲ. ನಿಮ್ಮೆಲ್ಲ ಜಾಬ್ ಅಲ್ಲಿ ಲಿಮಿಟ್ ಇದೆ, ಬಿಸ್ನೆಸ್ ಅಲ್ಲೂ ಲಿಮಿಟ್ ಇದೆ, ಈ ಬಿಸ್ನೆಸ್ ಅಲ್ಲಿ ಲಿಮಿಟ್ ಇಲ್ಲ. ಅನ್ಲಿಮಿಟೆಡ್, ಎಷ್ಟು ಕೋಟಿ ಬೇಕಾದ್ರೆ ಸಂಪಾದನೆ ಮಾಡಿ, ಕೋಟಿ. ಎಸ್, ಫ್ಯಾಮಿಲಿ ಬಿಸ್ನೆಸ್ ಇದು, ನಿಮ್ ಫ್ಯಾಮಿಲಿ ಅವರಿಗೆಲ್ಲ ಈ ಬಿಸ್ನೆಸ್ ಹೇಳ್ಬೋದು. ಆಮೇಲೆ ನಿಮ್ಗೆ ಏಜ್ ಆದ ನಂತರ ಈ ಒಂದು ನಿರ್ಧಾರ ನಿಮ್ಮೊಬ್ರಿಗಲ್ಲ, ನೆಕ್ಸ್ಟ್ ನಿಮ್ ಜನರೇಷನ್, ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ಜನರೇಷನ್ ಗೆ ನಿಮ್ಮ ಐಡಿನ ಟ್ರಾನ್ಸ್ಫರ್ ಮಾಡ್ಬೋದು. ಹಾ, ಚೆನ್ನಾಗಿದೆ ಸರ್, ಇಂಟ್ರೆಸ್ಟಿಂಗ್, ಬಟ್ ನಮ್ಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ. ಎಕ್ಸ್ಪೀರಿಯನ್ಸ್ ಬೇಕಂತಿಲ್ಲ, ಡ್ರೀಮ್ ಇದೆಯಲ್ಲ. ಎಸ್, ನೀವು ಜಾಯ್ನ್ ಆಗ್ಬೋದು, ಸ್ಟಾರ್ಟ್ ಮಾಡ್ಬೋದು. ಎಷ್ಟು ವರ್ಷ ಮಾಡ್ಬೇಕು? ಲೈಫ್ ಲಾಂಗ್ ಮಾಡೋ ಅವಶ್ಯಕತೆ ಇಲ್ಲ.
ಪ್ಯಾಸಿವ್ ಇನ್ಕಮ್ ಇದೆ, ಸ್ವಲ್ಪ ವರ್ಷ ಮಾಡಿ ಅದಕ್ಕೆ ಆಟೋಮೆಟಿಕ್ ಬಿಸ್ನೆಸ್ ಟೀಮ್ ಕಟ್ಟಿದಾಗ, ಲೀಡರ್ ಕ್ರಿಯೇಟ್ ಮಾಡಿದಾಗ ಕಂಟಿನ್ಯೂ ಇನ್ಕಮ್ ಬರುತ್ತೆ. ನೀವು ಆಲ್ರೆಡಿ ಜಾಬ್ ಅಲ್ಲಿ ಇದ್ದೀರಾ, ಬಿಸ್ನೆಸ್ ಅಲ್ಲಿ ಇದ್ದೀರಾ, ನೋ ಪ್ರಾಬ್ಲಮ್ಸ್, ಪಾರ್ಟ್ ಟೈಮರ್ಸ್ ಐತೆ, ನೀವು ಅದಕ್ಕೆ ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಸ್ಟಾರ್ಟ್ ಮಾಡಬಹುದು. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಇಂಡಿಯಾಕ್ಕೆ ಇಂಟ್ರೊಡ್ಯೂಸ್ ಮಾಡೋರು ಇಂಡಿಯಾಸ್ ಫಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮೋದಿ ಕೇರ್ ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಶ್ರೀಯುತ ಸಮೀರ್ ಮೋದಿ ಅವರು 1996 ಅಲ್ಲಿ ಮೋದಿ ಕೇರ್ ನ ಶುರು ಮಾಡ್ತಾರೆ. ಮೋದಿ ಕೇರ್ ಕೇಳಿದೀವಿ, ಡೈರೆಕ್ಟ್ ಸೆಲ್ಲಿಂಗ್ ಕೇಳಿದೀವಿ ಬಟ್ ಡೀಪ್ ಆಗಿ ಗೊತ್ತಿಲ್ಲ. ಇವ್ರು ಯಾರು, ಇವ್ರ ಉದ್ದೇಶ ಏನು? ಇವ್ರ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಫೈನಾನ್ಷಿಯಲಿ ಫ್ರೀಡಮ್ ಕೊಡ್ಬೇಕನ್ನು. ಫೈನಾನ್ಷಿಯಲಿ ಫ್ರೀಡಮ್, ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಗೊತ್ತು ನಮ್ಗೆ ಬಟ್ ಆರ್ಥಿಕ ಸ್ವಾತಂತ್ರ್ಯ ಗೊತ್ತಿಲ್ಲ. ಕರೆಕ್ಟ್ ಅಲ್ಲ? ಬಾವುಟ ಆಡ್ಸೋದ್ರೆ ಸ್ವಾತಂತ್ರ್ಯ. ನಾವು ಅನ್ಕೊಂಡು ಬದುಕಿದ್ರೆ, ಅನ್ಕೊಂಡು ತರ ಬದುಕಿದ್ರೆ, ನಾವ್ ಏನೇ ವಸ್ತುನ ರೇಟ್ ಟ್ಯಾಗ್ ನೋಡ್ದೇನೆ ನಮ್ಗೆ ಇಷ್ಟ ಬಂದಿದ್ದನ್ನ ತಗೊಂಡು ಇಷ್ಟ ಬಂದಾಗ ಬದುಕುದು, ಅದು ನಿಜವಾದ ಫ್ರೀಡಮ್. ಆ ನಿಜವಾದ ಫ್ರೀಡಮ್ ಅನ್ನ ಕೊಡಿಸೋದೇ ಇವ್ರ ಉದ್ದೇಶ ಆಗಿದೆ. ಹಾಗಾಗಿ ನಿಜವಾದ ಫ್ರೀಡಮ್ ಬಯಸುವ ಎಲ್ಲರೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರಿಯಾದ ಪ್ಲೇಸ್ ಅಲ್ಲಿ ಕೂತಿದ್ದೀರಾ, ಕಂಟಿನ್ಯೂ ಕೂತ್ಕೊಳ್ಳಿ, ಫೈನಲ್ ಮೂಮೆಂಟ್ ತನಕ ಕೂತ್ಕೊಳ್ಳಿ, ನಿಮ್ಗೆ ಆಜಾದಿ ಖಂಡಿತ ಸಿಗುತ್ತೆ. ಓಕೆ, ಕೊಡ್ತಾರೆ, ಇಸ್ಕೊಳ್ಳೋಣ, ಬಟ್ ಯಾರು ಕೊಡ್ತಿರೋದು ಈ ಕಂಪನಿ? ಯಾಕಂದ್ರೆ ಸಾಕಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಬರ್ತಿರ್ತಾವೆ, ಹೋಗ್ತಿರ್ತವೆ. ಮೊನ್ನೆ ಈ ಎಷ್ಟೋ ಕಂಪನಿಗಳು ಮೊನ್ನೆ ಲಾಕ್ಡೌನ್ ಅಲ್ಲಿ ಹುಟ್ಕೊಂಡಿದೆ. ಲಾಕ್ಡೌನ್ ಅಲ್ಲಿ ಏನು ಕೆಲಸ ಇಲ್ಲದೆ ಮಾಡಿರೋ ಕಂಪನಿ ಅಲ್ಲ ಈ ಸಿಸ್ಟಮ್ ಅಂತ ಏನಿದೆ. ಇದು ಈ ಸಿಸ್ಟಮ್ ಅನ್ನೋದು ಆಲ್ಮೋಸ್ಟ್ ಸುಮಾರು 1933 ಅಂತ ಹೇಳಿದ್ರೆ 77 ವರ್ಷಗಳ ಹಿಂದೆ ಶುರು ಆಗಿರುವಂತ ಕಂಪನಿ. ಮೋದಿ ಗ್ರೂಪ್ ಆಫ್ ಕಂಪನೀಸ್ ಅಂತ ಹೇಳ್ತಾರೆ. ಇದರ ಫೌಂಡರ್ ಪದ್ಮಭೂಷಣ್ ಅವಾರ್ಡ್ ವಿನ್ನರ್ ರಾಯ್ ಬಹದ್ದೂರ್ ಗುಜ್ರಮಾಲ್ ಮೋದಿ ಅನ್ನೋರು ಈ ಕಂಪನಿಯ ಫೌಂಡರ್ ಆಗಿರ್ತಾರೆ. ಅದರ ನೆಕ್ಸ್ಟ್ ಅವರ ನೆಕ್ಸ್ಟ್ ಜನರೇಷನ್ ಏನಿದ್ದಾರೆ ಅವರು ನಮ್ಮ ಕೃಷ್ಣಕುಮಾರ್ ಮೋದಿ. ಕೃಷ್ಣಕುಮಾರ್ ಮೋದಿ ಜೀನಿಯಸ್ ಎಂಟರ್ಪ್ರೀನರ್, ಮೋದಿ ಎಂಟರ್ಪ್ರೈಸಸ್ ನ ಚೇರ್ಮನ್. 90 ಕಂಟ್ರೀಸ್ ಅಲ್ಲಿ ಇವರ ಬಿಸ್ನೆಸ್ ಅನ್ನ ಸ್ಪ್ರೆಡ್ ಮಾಡಿದ್ದಾರೆ. 63,000 crore ವ್ಯಾಲ್ಯೂಯೇಷನ್ ಇವರ ಸಂಸ್ಥೆ ಆಗಿದೆ. ಇವರ ಮಗ ಸಮೀರ್ ಮೋದಿ ಅವರು ಮೋದಿ ಕೇರ್ ನ ಶುರು ಮಾಡಿದರೆ. ಮಿಲಿಯನ್ಸ್ ಆಫ್ ಕನ್ಸಲ್ಟೆಂಟ್, 400 ಜನರಿಂದ ಮೋದಿ ಕೇರ್ ಶುರು ಮಾಡಿದ್ರು. ಇವತ್ತು 40,00,000 ಜನಕ್ಕೆ ಮೋದಿ ಕೇರ್ ರೀಚ್ ಆಗಿದೆ. ಪ್ರತಿದಿನ 10,000 ಪೀಪಲ್ ಮೋದಿ ಕೇರ್ ಗೆ ಜಾಯಿನ್ ಆಗ್ತಿದ್ದಾರೆ. ಲಾಸ್ಟ್ ಮಂತ್ 30 days ಅಲ್ಲಿ 3,00,000 ಪೀಪಲ್, 300,000 ಜನ ಮೋದಿ ಕೇರ್ ಗೆ ಜಾಯಿನ್ ಆಗಿದ್ದಾರೆ. ಸೊ ಹಾಗಾಗಿ ಫಾಸ್ಟೆಸ್ಟ್ ಗ್ರೋಯಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ ಇಂಡಿಯಾ. ಸೊ ಹಾಗಾಗಿ ಅಟ್ರಾಕ್ಟಿವ್ ಬಿಸ್ನೆಸ್ ಅಪರ್ಚುನಿಟಿ ಜನರಿಗೆ ಕೊಡ್ತಿದೆ, ಪ್ರೆಸ್ಟೀಜಿಯಸ್ ಅವಾರ್ಡ್ ಗಳನ್ನು ವಿನ್ ಆಗಿದೆ, ಜೊತೆಗೆ GMP ಸರ್ಟಿಫೈಡ್ ಗಳನ್ನ ಹೊಂದಿದೆ. ಸೊ ಈ ಕಂಪನಿ, ಸೊ ನೆಕ್ಸ್ಟ್ ನೋಡೋಣ ನಾವು ಇನ್ನೇನಿದೆ ಪ್ರಾಡಕ್ಟ್. ಕಂಪನಿ ಚೆನ್ನಾಗಿದೆ, ಮತ್ತೇನೇನು ಸಿಗುತ್ತೆ ಇದರಲ್ಲಿ? ದಿನನಿತ್ಯ ನೀವು ಬಳಸುವಂತ ಪ್ರಾಡಕ್ಟ್ ಗಳು ಅಂದ್ರೆ, ನಿಮ್ಗೆ ಈಗ ಸದ್ಯಕ್ಕೆ ನ್ಯೂಟ್ರಿಷನ್ ಬೇಕಾಗಿದೆ. ಅಪೌಷ್ಟಿಕತೆಯಲ್ಲಿ ಇಂಡಿಯಾ 1 ಪ್ಲೇಸ್ ಅಲ್ಲಿ ಇದೆ. ಸರಿಯಾದ ಆಹಾರ ಕ್ರಮ ಇಲ್ಲ, ಹಾಗಾಗಿ ಈಗ ಸದ್ಯಕ್ಕೀಗ ಕರೋನಾದ ಭಯನೂ ಇದೆ, ಇನ್ನು ಜಾಸ್ತಿ ಆಗ್ತಾ ಇದೆ. ಸೊ ಆ ಭಯ ಜಾಸ್ತಿ ಆಗಬಾರ್ದು ಅಂದ್ರೆ ನಾವು ಸೇಫ್ ಆಗಿರ್ಬೇಕು. ಸೊ ಹಾಗಾಗಿ ನಮ್ಮ ನ್ಯೂಟ್ರಿಷನ್ ಪ್ರಾಡಕ್ಟ್ ನಮ್ಗೆ ಅವಶ್ಯಕವಾಗಿ ಹೆಲ್ಪ್ ಮಾಡುತ್ತೆ. ಅಲವೇರಾ ಜ್ಯೂಸ್ ಇರ್ಬೋದು, ಆಮ್ಲಾ ಜ್ಯೂಸ್ ಇರ್ಬೋದು, ಇವನ್ನೆಲ್ಲ ತಗೊಂಡು ನೀವು ಆರೋಗ್ಯ ಆಗಿರ್ಬೋದು. ವಿಟಮಿನ್ ಪ್ರೋಟೀನ್ ನಮ್ಮ ಹತ್ರ ಇದೆ. ನೆಕ್ಸ್ಟ್ ಕಲರ್ ಕಾಸ್ಮೆಟಿಕ್ಸ್, ನೀವು ಚೆನ್ನಾಗಿ ಕಾಣೋದಕ್ಕೆ ನಮ್ಮ ಹತ್ರ ಕಾಸ್ಮೆಟಿಕ್ಸ್ ಇದೆ, ಸೌಂದರ್ಯ ವರ್ಧಕ ಪ್ರಾಡಕ್ಟ್. ನೆಕ್ಸ್ಟ್ ನಿಮ್ಮ ಬಟ್ಟೆಯನ್ನ ಕೇರ್ ಮಾಡುವ ಪ್ರಾಡಕ್ಟ್ ಇದೆ. ಅಂಡ್ ಅಗ್ರಿಕಲ್ಚರ್, ಕೃಷಿ ಪ್ರಧಾನ ರಾಷ್ಟ್ರ, ಸೊ ಹಾಗಾಗಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದೆ. ನಮ್ಮ ಹತ್ರ ಹೋಮ್ ಕೇರ್ ಪ್ರಾಡಕ್ಟ್ ಇದೆ, ನೆಲವನ್ನು ಕ್ಲೀನ್ ಮಾಡೋದು, ಟಾಯ್ಲೆಟ್ ಕ್ಲೀನರ್, ಪಾತ್ರೆ ತೊಳೆಯುವಂಥದ್ದು ಇರ್ಬೋದು, ಸ್ಕಿನ್ ಕೇರ್ ಅಂಡ್ ಆಟೋ ಕೇರ್, ಗಾಡಿನ ವಾಶ್ ಮಾಡೋ ಶಾಂಪು ಇರ್ಬೋದು, ಫುಡ್ ಅಂಡ್ ಬೇವರೇಜ್ ಅಲ್ಲಿ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಕೊತ್ತಂಬರಿ ಪೌಡರ್ ಸಹಿತ ನಿಮಗೆ ಮೋದಿ ಕೇರ್ ಸಿಗ್ತದೆ. ನೆಕ್ಸ್ಟ್ ಪರ್ಸನಲ್ ಕೇರ್ ಅಲ್ಲಿ ಸೋಪು, ಶಾಂಪು, ಪೇಸ್ಟ್, ಪರ್ಫ್ಯೂಮ್ ಈ ತರ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ನೆಕ್ಸ್ಟ್ ಜ್ಯುವೆಲರಿ ಐಟಮ್ ಅಲ್ಲಿ 1 gram ಗೋಲ್ಡ್, ಫ್ಯಾನ್ಸಿ ಜ್ಯುವೆಲರಿ ಐಟಮ್ಸ್ ಮೋದಿ ಕೇರ್ ಸಿಗ್ತಾ ಇದೆ. ಸೊ ಹಾಗಾದ್ರೆ 400+ ಪ್ರಾಡಕ್ಟ್ ಅನ್ನು ನೀವು ಎಂಜಾಯ್ ಮಾಡಬಹುದು. ಸೊ ಹಾಗಾಗಿ ಸಾಕಷ್ಟು ಬೇಳೆ ಕಾಳು ಬಿಟ್ಟರೆ ಮತ್ತೆ ಎಲ್ಲಾ ಪ್ರಾಡಕ್ಟ್ಸ್ ಗಳು ಮೋದಿ ಕೇರ್ ಆಲ್ರೆಡಿ ಬಂದಾ ಇದೆ. ಇನ್ನೊಂದು 50 ಪ್ರಾಡಕ್ಟ್ ವೆರಿ ಶಾರ್ಟ್ ಇನ್ 2 months ಅಲ್ಲಿ 50 ಪ್ರಾಡಕ್ಟ್ ನಮ್ಮ ಕಂಪನಿ ಲಾಂಚ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ನಾವು ನೋಡೋಣ ಈಗ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ಹೇಗೆ ಸ್ಟಾರ್ಟ್ ಮಾಡೋದು? ಸೊ ಕಂಪನಿ ನಿಮ್ಮನ್ನ ಉಚಿತವಾಗಿ, ಅಬ್ಸಲ್ಯೂಟ್ಲಿ ಫ್ರೀ ಆಗಿ ನಿಮ್ಮನ್ನ ಮೋದಿ ಕೇರ್ಗೆ ಪಾರ್ಟ್ನರ್ ಆಗಿ ಮಾಡ್ಕೊಂತ ಇದ್ದಾರೆ ಸಮೀರ್ ಮೋದಿ ಅವರು. ಸೊ ನಿಮ್ಮ ID ಕ್ರಿಯೇಟ್ ಮಾಡಬಹುದು. ನಿಮ್ಗೆ ಯಾರು ಈ ಲಿಂಕ್ ಕಳ್ಸಿದ್ರೆ ಅವರಿಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಿಮ್ಮ ಮೇಲ್ ID ಅಂಡ್ ನಿಮ್ಮ ಫೋನ್ ನಂಬರ್, ನಿಮ್ಮ ಅಡ್ರೆಸ್ ಪ್ರೂಫ್ ಅನ್ನ ಕಳ್ಸೋದ್ರಿಂದ ಸೊ ಅವ್ರು ನಿಮ್ಮನ್ನ ಜಾಯಿನ್ ಮಾಡ್ಕೊಂತಾರೆ. ಸೊ ನಿಮ್ಗೆ ಮೋದಿ ಕೇರ್ನ ಫ್ರೀ ಆಗಿ ನೀವು ಇವತ್ತಿನ ದಿನಾನೇ ಥಟ್ ಅಂತ ಮೋದಿ ಕೇರ್ನ ಸ್ಟಾರ್ಟ್ ಮಾಡಬಹುದು. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿನ ಪ್ರಾಡಕ್ಟ್ ಕಂಪನಿ ಕೊಡ್ತಾ ಇದೆ. ಜೊತೆಗೆ ಯಾವುದೇ ರೀತಿಯ ಭಯ ಬೇಡ, ಯಾವುದೇ ರೀತಿಯ ಕ್ವಶನ್ ಬೇಡ, ಪ್ರಾಡಕ್ಟ್ ಹೆಂಗೋ ಏನೋ ಅಂತ. ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ, ಅಬ್ಸಲ್ಯೂಟ್ಲಿ 100% ಗ್ಯಾರಂಟಿ ಕಂಪನಿ ಕೊಡ್ತಾ ಇದೆ. ಪ್ರಾಡಕ್ಟ್ ಅನ್ನ ನೀವು ಬಳಸಿ, ತಗೊಂಡೋಗಿ ಧೈರ್ಯವಾಗಿ ಪೇ ಮಾಡಿ, ಧೈರ್ಯವಾಗಿ ಪ್ರಾಡಕ್ಟ್ ತಗೊಂಡೋಗಿ ಧೈರ್ಯವಾಗಿ ಬಳಸಿ.
ಇನ್ ಕೇಸ್ ನಿಮ್ಗೆ ಪ್ರಾಡಕ್ಟ್ ಇಷ್ಟವಾಗಿದ್ದಲ್ಲಿ ನೀವು ರಿಟರ್ನ್ ತಂದು ಕೊಡಿ, ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಸಮೀರ್ ಮೋದಿ ಅವರೇ ಪ್ರಾಡಕ್ಟ್ ಮೇಲೆ ಬರೆದಿರ್ತಾರೆ. ಕಂಪನಿ ಓನರ್ನ ಸಿಗ್ನೇಚರ್ ಅಂಡ್ ಫೌಂಡರ್ ಸಿಗ್ನೇಚರ್ ಇರುವಂತ ಏಕೈಕ ಎಫ್ ಎಂ ಸಿ ಜಿ ಪ್ರಾಡಕ್ಟ್ಸ್ ಕಂಪನಿ ಅಂದ್ರೆ ಅದು ಮೋದಿ ಕೇರ್ ಆಗಿದೆ. ಸೊ ಗ್ರೇಟ್. ಸೊ ಇಂಡಿಯನ್ ಕಂಪನಿ ಅಂತ ಅರ್ಥ ಆಯ್ತು ನಮ್ಗೆ, ಹಳೆಯ ಕಂಪನಿ ಅಂತ ಗೊತ್ತಾಯ್ತು, ಅಂಡ್ ಜೊತೆಗೆ ನಮ್ಗೆ 100% ಗ್ಯಾರಂಟಿ ಕೊಡ್ತಾ ಇದೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಇದರಲ್ಲಿ ನಾವು ಈಗ ಅಂಗಡಿ ಚೇಂಜ್ ಮಾಡ್ರೆ ನಮ್ಗೇನ್ ಸಿಗುತ್ತೆ? ಸೊ ನೋಡೋಣ. ಒಂದಲ್ಲ ಎರಡಲ್ಲ, ವಾವ್ ಸೂಪರ್ಬ್, 8 ರೀತಿಯ ಅದ್ಭುತವಾದ ಲೈಫ್ ಲಾಂಗ್ ಇನ್ಕಮ್ ಅನ್ನ ಮೋದಿ ಕೇರ್ ನಿಮ್ಗೆ ಕೊಡ್ತಾ ಇದೆ. ಸಮೀರ್ ಮೋದಿ ಆಜಾದಿ ಪ್ಲಾನ್ ಅಂತ ಇದಕ್ಕೆ ಹೇಳ್ತಾರೆ. ಸಮೀರ್ ಮೋದಿ ನಮ್ಮ ಫೌಂಡರ್, ಅವರ ಹೆಸರಿನಲ್ಲಿ ಪ್ಲಾನ್ ಕೊಟ್ಟಿದ್ದಾರೆ. ಫಸ್ಟ್ ಇನ್ಕಮ್, 8 ಇನ್ಕಮ್ ನಾವು ನೋಡ್ತಾ ಹೋಗೋಣ. ದುಡ್ಡಿನ ವಿಚಾರ ತುಂಬಾ ಖುಷಿ ವಿಚಾರ. ಎಸ್, ಸೇವಿಂಗ್ಸ್ ಆನ್ ಕನ್ಸಂಪ್ಷನ್ ಅಂಡ್ ರಿಟೇಲ್ ಪ್ರಾಫಿಟ್, ಇದು ಎರಡು ಇನ್ಕಮ್ ಆಗುತ್ತೆ. ನಿಮ್ಮ ಪಾಕೆಟ್ ಗೆ ನಿಮ್ ಮಂತ್ಲಿ 6,000 ಪ್ರಾಡಕ್ಟ್ ಅನ್ನ ಬೈ ಮಾಡ್ಕೊಂಡು ಹೊರಟಿದ್ದೀರಾ ಅಂದ್ರೆ ಮೋದಿ ಕೇರ್ ಸ್ಟೋರಿಗೆ ಬರ್ತೀರಾ, 6,000 ಪ್ರಾಡಕ್ಟ್ ಅನ್ನ ಚೂಸ್ ಮಾಡ್ತೀರಾ, ನಿಮ್ಗೆ 5,000 ಬಿಲ್ ಆಗುತ್ತೆ. 12,000 ವರ್ತ ಪ್ರಾಡಕ್ಟ್ ತಗೊಳಕ್ ಹೋಗ್ತೀರಾ, ಶಾಪ್ ಅಲ್ಲಿ ಔಟ್ಸೈಡ್ ಶಾಪಿಗೆ ಹೋದ್ರೆ 12,000 ಖಾಲಿ ಆಗುತ್ತೆ. ಮೋದಿ ಕೇರ್ ಶಾಪಿಗೆ ಬಂದ್ರೆ 10,000 ಬಿಲ್ ಆಗುತ್ತೆ, 2,000 ಪಾಕೆಟ್ ಅಲ್ಲಿ ಉಳಿತದೆ. ದಟ್ ಈಸ್ ಒಂದು ಪ್ರಾಫಿಟ್. ಸೊ ನೆಕ್ಸ್ಟ್, ಅದೇ 10,000 ಪ್ರಾಡಕ್ಟ್ ನಿಮ್ಮ ಅಕ್ಕಪಕ್ಕದವ್ರಿಗೆ ಹಂಚುತ್ತೀರಾ. ಸೊ ಅವಾಗ ನಿಮ್ಗೆ 2,000 ರುಪೀಸ್ ಮತ್ತೆ ರಿಟೇಲ್ ಪ್ರಾಫಿಟ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ, ಸೊ 2,000 ರಿಟೇಲ್ ಪ್ರಾಫಿಟ್ ಇದೆ, ನಿಮ್ಮ ಮನೆಗೆ ನೀವು ಯೂಸ್ ಮಾಡ್ಕೊಂಡ್ರು ಸೇವಿಂಗ್ಸ್ ಇದೆ. ಅಂಡ್ 10,000 ಪ್ರಾಡಕ್ಟ್ ತಗೊಂಡಿದ್ದಕ್ಕೆ ನ್ಯೂ ಜಾಯಿನ್ ಆಗಿರೋದ್ರಿಂದ ನಿಮ್ಗೆ 10% ವರ್ತ್ ಪ್ರಾಡಕ್ಟ್ ಅನ್ನ ಫ್ರೀ ಕಂಪನಿ ಕೊಡ್ತಾ ಇದೆ. ಜೊತೆಗೆ ಪ್ರಾಡಕ್ಟ್ ತಗೊಳ್ಳೋದಷ್ಟೇ ಅಲ್ಲ, ನೀವು ಕಂಟಿನ್ಯೂ 6 ಮಂತ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ 7ನೇ ತಿಂಗಳಲ್ಲಿ ಮೋದಿ ಕೇರ್ ನಿಮ್ಗೆ 5,000 ವರ್ತ್ ಫ್ರೀ ಪ್ರಾಡಕ್ಟ್ಸ್ ಅನ್ನ ಮೋದಿ ಕೇರ್ ಕಂಪನಿ ಕೊಡ್ತಾ ಇದೆ. ಸೊ ಹಾಗಾಗಿ ನೀವು ಫ್ರೀ ಆಗಿ ಉಚಿತವಾಗಿ 5,000 ಪ್ರಾಡಕ್ಟ್ ಅನ್ನ ನೀವು ಎಂಜಾಯ್ ಮಾಡಬಹುದು. ಎಸ್, ಅದೇ ತರ ನೀವು ವರ್ಷದಲ್ಲಿ 3 ಸಾರಿ ಈ ಫ್ರೀ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದು. ಅದಕ್ಕೆ ಲಾಯಲ್ಟಿ ಕಸ್ಟಮರ್ಸ್ ಅಂತ ಹೇಳ್ತಾರೆ. ಸೊ ಜೊತೆಗೆ ಪ್ರಾಡಕ್ಟ್ ತಗೊಂಡ್ವಿ, ಡಿಸ್ಕೌಂಟ್ ಸಿಕ್ತು. ಡಿಸ್ಕೌಂಟ್ ಎಲ್ಲೂ ಸಿಗಲ್ಲ, ಇಲ್ಲಿ ಸಿಗ್ತಾ ಇದೆ. ಜೊತೆಗೆ ನಮ್ಗೆ ಏನಾದ್ರು ಪಾಯಿಂಟ್ಸ್ ಏನಾದ್ರೂ ಆಡ್ ಆಗಿದೆ ಹೊರಗಡೆ, ಇಲ್ಲ ಯಾವುದೇ ರೀತಿಯ ಕೋಲ್ಗೇಟ್ ಅಲ್ಲಿ ಆಗ್ಲಿ ಲಕ್ಸಲ್ ಆಗ್ಲಿ ಯಾವುದೇ ಆಡ್ ನಮ್ಗೆ ಬರೋದಿಲ್ಲ, ಪಾಯಿಂಟ್ಸ್ ಬಂದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ನೀವು ನಂಬರ್ ಅಲ್ಲಿ ನಿಮ್ಮ ಐಡಿಯಲ್ಲಿ ಪ್ರಾಡಕ್ಟ್ ತಗೊಂಡಾಗ ನಿಮ್ಗೆ ಬಿವಿ ಅಂತ ಬರುತ್ತೆ. ಬಿವಿ ಅಂದ್ರೆ ಬಿಸ್ನೆಸ್ ವಾಲ್ಯೂಮ್, ಬಿ ಫಾರ್ ಬಿಸ್ನೆಸ್, ವಿ ಫಾರ್ ವಾಲ್ಯೂಮ್. ಬಿಸ್ನೆಸ್ ವಾಲ್ಯೂಮ್ ಮೇಲೆ ನಿಮ್ಗೆ ಕಂಪನಿ 7%. ಫಸ್ಟ್ ಮಂತ್ ನೀವು 7% ಕ್ಯಾಶ್ ಬ್ಯಾಕ್ ಗೆ ಅರ್ನ್ ಆಗ್ತೀರಾ. ಸೊ ನೆಕ್ಸ್ಟ್ 10%, 13%, ನೆಕ್ಸ್ಟ್ ಕಂಟಿನ್ಯೂ ಆಗಿ ಪರ್ಚೇಸ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಪಾಡಿಗೆ ನೀವು ನಿಮ್ಮ ಮನೆಗೆ ನೀವು ಪ್ರಾಡಕ್ಟ್ ಯೂಸ್ ಮಾಡ್ತಾ ಬಂದ್ರು, ಒನ್ ಫೈನ್ ಡೇ ನೀವು 22% ತನಕ ಕಂಪನಿಯ ಕ್ಯಾಶ್ ಬ್ಯಾಕ್ ಅನ್ನ ಪಡ್ಕೋಬಹುದು. ಅದ್ಭುತವಾಗಿದೆಯಾ? ಎಸ್. ಅದಾದ ನಂತರ ಈ ಬಿಸ್ನೆಸ್ ಅನ್ನ ನೀವು ಬೇರೆಯವರಿಗೆ ಕೊಟ್ರೆ ಈ ಬಿಸ್ನೆಸ್ ಸ್ಪ್ರೆಡ್ ಆಗುತ್ತೆ. ಅವಾಗ ಒಬ್ಬರು ಡೆವಲಪ್ ಮಾಡ್ತೀರಾ, ಇಬ್ಬರನ್ನ ಡೆವಲಪ್ ಮಾಡ್ತೀರಾ, 3 ಜನ, ಎಷ್ಟು ಜನರಿಗೆ ಬೇಕಾದ್ರೆ ಈ ಬಿಸ್ನೆಸ್ ಅನ್ನ ಕೊಡ್ಬೋದು. ಅವ್ರನ್ನ ಡೆವಲಪ್ ಮಾಡ್ಬೋದು ಈ ಬಿಸ್ನೆಸ್ ಮುಖಾಂತರ. ಡೆವಲಪ್ ಮಾಡ್ತಾ ಮಾಡ್ತಾ ನೀವು ಡೈರೆಕ್ಟರ್ ಆಗ್ತೀರಾ. ನಿಮ್ಮ ಡೌನ್ಲೈನ್ ಡೈರೆಕ್ಟರ್ ಆಗಿ ಕ್ರಿಯೇಟ್ ಮಾಡೋದ್ರಿಂದ ನೀವು ಡೈರೆಕ್ಟರ್, ನೀವು ಸೀನಿಯರ್ ಡೈರೆಕ್ಟರ್ ಆಗ್ತೀರಾ. ನೀವು ಡೈರೆಕ್ಟರ್ ಆದಾಗ ನಿಮ್ಗೆ ಡೈರೆಕ್ಟರ್ ಬೋನಸ್ ಬರುತ್ತೆ. ಸೀನಿಯರ್ ಡೈರೆಕ್ಟರ್ ಆದ್ರೆ ನಿಮ್ಗೆ ಟ್ರಾವೆಲ್ ಫಂಡ್ ಬರುತ್ತೆ. ನೀವು ಟ್ರಾವೆಲ್ ಫಂಡ್ ಮೂಲಕ ಬೇರೆ ಬೇರೆ ದೇಶವನ್ನ ಸುತ್ತಬಹುದು. ಬಹಳಷ್ಟು ಜನ ಸುತ್ತದವ್ರನ್ನ, ಬೇರೆ ಬೇರೆ ದೇಶ ನೋಡ್ಕೊಂಡ್ ಬಂದವ್ರನ್ನ ನಿಮಗೆ ನೋಡ್ತೀರಾ. ನಿಮ್ಮ ಸುತ್ತಮುತ್ತ ನಿಮ್ಮ ಅಕ್ಕಪಕ್ಕ ಊರವರೇ ನಿಮ್ಗೆ ಶಾಕ್ ಕೊಡ್ತಾರೆ, ಸರ್ಪ್ರೈಸ್ ಕೊಡ್ತಾರೆ. ಸೊ ಜೊತೆಗೆ ಲೀಡರ್ ಆಗಿ ಕ್ರಿಯೇಟ್ ಆದಾಗ ನಿಮ್ಗೆ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಅಂತ ಸಿಗುತ್ತೆ. ಸೊ ನೆಕ್ಸ್ಟ್ ನಮ್ಗೆ ಸಿಗ್ತಾ ಇರೋದು ಟ್ರಾವೆಲ್ ಫಂಡ್, ಕಾರ್ ಫಂಡ್. ಸೊ ಅವಾಗ್ಲೇ ಹೇಳಿದ್ರೆ ನಮ್ಗೆ ಕಾರು ತಗೋಬೇಕಂತ ಆಸೆ ಇದೆ. ಸೊ ನಾವು ನಮ್ಮ ಲೋನ್ ಮಾಡಿ ಅಥವಾ ನಮ್ಮ ಜೀವನದ ಏನು ಸ್ಯಾಲ್ರಿ ಬರ್ತಿದೆ ಅದರಲ್ಲಿ ತಗೊಳ್ತೀರಾ. ಬಟ್ ಈಗ ಬಿಸ್ನೆಸ್ ಕಡಿಮೆ ಇದೆ, ಸ್ಯಾಲ್ರಿ ಕಟ್ ಆಗಿದೆ, ಬಟ್ ಡೋಂಟ್ ವರಿ. ಸೊ ಮೋದಿ ಕೇರ್ ನಿಮ್ಗೆ ಸಹಾಯ ಮಾಡುತ್ತೆ. ನಿಮ್ಮ ಕನಸಿನ ಕಾರ್ ತಗೊಳ್ಳೋದಕ್ಕೆ ಮೋದಿ ಕೇರ್ ಅಪ್ ಟು ನಿಮ್ಗೆ ತಿಂಗಳಿಗೆ 1 ಲಕ್ಷ ತನಕ EMI ಕಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ತುಂಬಾ ಅದ್ಭುತವಾದ ಲಕ್ಸುರಿ ಕಾರ್ ನ ನೀವು ಎಂಜಾಯ್ ಮಾಡಬಹುದು ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಲೆವೆಲ್ನ ರೀಚ್ ಮಾಡೋದ್ರ ಮೂಲಕ. ನೆಕ್ಸ್ಟ್, ಕಾರ್ ಲಕ್ಸುರಿ ತಗೊಂತೀವಿ, ದೊಡ್ಡ ಮನೆ ಬೇಡವಾ ಸರ್? ಸೊ ಹಾಗಾಗಿ ದೊಡ್ಡ ಮನೆ ತಗೊಳ್ಳೋಣ. ಸೊ ದೊಡ್ಡ ಮನೆ ಕಟ್ಟೋಣ, ಪ್ರೆಸಿಡೆನ್ಶಿಯಲ್ ಡೈರೆಕ್ಟರ್ ಲೆವೆಲ್ನ ರೀಚ್ ಮಾಡ್ತಾ. ಸೊ ನಿಮ್ಮ ಅಕ್ಕ ಮನೆ, ನಿಮ್ಮ ಡ್ರೀಮ್ ಹೌಸ್ ಅನ್ನ ಕಟ್ಟೋದಕ್ಕೆ ತಿಂಗಳಿಗೆ 120,000 ತನಕ ನೀವು ಹೆಂಗ್ ಕ್ಯಾಶ್ ಮಾಡಬಹುದು. ಎಸ್, ಅವಾಗ್ಲೇ ಹೇಳಿದ್ವಿ ನಮ್ಮ ಕನಸಿನ ತರ ನಮ್ಗೆ ರೆಕಗ್ನಿಷನ್ ಬೇಕಾಗಿದೆ. ಎಸ್, ಕಂಪನಿ ನಿಮ್ಗೆ ಫಿಲಮ್ ಫೇರ್ ಅವಾರ್ಡ್ ರೇಂಜ್ ಗೆ ನಿಮ್ಗೆ ಅವಾರ್ಡ್ ಅಂಡ್ ರೆಕಗ್ನಿಷನ್ ಮಾಡ್ಲಿಕ್ಕೆ ಹೊರಟಿದೆ. ಸೊ ನಿಮ್ಮ ಕನೆಕ್ಟ್ ಕಂಪನಿಯ ಕನೆಕ್ಟ್ ಮ್ಯಾಗಝಿನ್ ಅಲ್ಲಿ ನಿಮ್ಮ ಫೋಟೋ ಸಮೇತ ನಿಮ್ಮ ಸಕ್ಸಸ್ ಸ್ಟೋರಿ ಲಾಂಚ್ ಆಗುತ್ತೆ. ಆಲ್ ಓವರ್ ಇಂಡಿಯಾ ನೀವು ಫೇಮಸ್ ಆಗ್ತೀರಾ. ಸೊ ಮೋದಿ ಕೇರ್ ಮಾಡುವ ಪ್ರತಿಯೊಬ್ಬ ಕನ್ಸಲ್ಟೆಂಟ್ ನಿಮ್ಮನ್ನ ಗುರುತಿಸ್ತಾರೆ. ಸೊ ವಂಡರ್ಫುಲ್, ವಾವ್. ಸೊ ಜನರಿಗೆ ನಾವು ಸಹಾಯ ಮಾಡ್ಬೇಕಂತ ನಮ್ಗೆ ಆಸೆ ಇದೆ. ನಾವು ಮಾಡೋ ಜಾಬ್ ಅಲ್ಲಿ, ನಾವು ಮಾಡೋ ಬಿಸ್ನೆಸ್ ಅಲ್ಲಿ ನಾವು ಯಾರಿಗೂ ಸಹಾಯ ಮಾಡಕ್ಕಲ್ಲ. ಮೋದಿ ಕೇರ್ ಮುಖಾಂತರ ನೀವು ಬಹಳಷ್ಟು ಜನಕ್ಕೆ ಕೆಲಸ ಕೊಡ್ಬೋದು, ಜಾಬ್ ಕೊಡ್ಬೋದು, ಅವ್ರು ದುಡ್ಡು ಮಾಡೋದಕ್ಕೆ ನೀವು ಸಹಾಯ ಮಾಡ್ಬೋದು. ಜೊತೆಗೆ ಬೇರೆಯವ್ರನ್ನ ಬೆಳೆಸ್ತಾ ನೀವು ಬೆಳೆಯುವಂತ ಅದ್ಭುತವಾದ ಬಿಸ್ನೆಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಇದು ಶ್ರೇಷ್ಠವಾದ ಬಿಸ್ನೆಸ್ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಈಗ ನೀವು ನೋಡಿದೀರಾ ಬಿಸ್ನೆಸ್ ಪ್ರೆಸೆಂಟೇಶನ್.
ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ಅರ್ಥ ಆಯ್ತು, ಇಲ್ಲಿ ಪ್ರಾಫಿಟ್ ಇದೆ, ಮಿಡ್ಲ್ ಮೆನ್ಸ್ ಹೋಗೋ ದುಡ್ಡು ನಮ್ಗೆ ಬರ್ತಾ ಇದೆ, ಕಂಪನಿ ತುಂಬಾ ಸ್ಟ್ರಾಂಗ್ ಕಂಪನಿ, ಹಳೆ ಕಂಪನಿ, ಇಂಡಿಯನ್ ಕಂಪನಿ, 8 ತರ ಬೆನಿಫಿಟ್ ಅನ್ನ ಕೊಡ್ತಾ ಇದೆ, 62% ಪೇ ಔಟ್ ಕೊಡ್ತಿದೆ, ಎಲ್ಲ ಗೊತ್ತಾಯ್ತು. ಹೆಂಗ್ ಮಾಡೋದು, ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ಬೇಡಿ, ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಇದೆ. ಸೊ ಇದೇ ಝೂಮ್ ಆಪ್ ಅನ್ನ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ನಾಳೆ ಬೆಳಿಗ್ಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಇದೇ ಐಡಿಯಲ್ಲಿ ನಿಮ್ಗೆ ಟ್ರೈನಿಂಗ್ಸ್ ಗಳು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಯಾರು ಕರ್ಕೊಂಡ್ ಬಂದಿದ್ದಾರೆ ಅವ್ರು ನಿಮ್ಗೆ ಟ್ರೈನಿಂಗಿಗೆ ಚಾನ್ಸ್ ಕೊಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಆನ್ಲೈನ್ ಕ್ಲಾಸ್ ರೂಮ್ ಮತ್ತೆ ಫೋನ್ ಮುಖಾಂತರ ನೀವು ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಬಹುದು. ಸೊ ಹಾಗಾಗಿ ಪ್ರಾಡಕ್ಟ್ ಇನ್ಫಾರ್ಮೇಶನ್, ಬಿಸ್ನೆಸ್ ಇನ್ಫಾರ್ಮೇಶನ್, ಪ್ಲಾನ್ ಇನ್ಫಾರ್ಮೇಶನ್ ಎಲ್ಲ ಹೆಚ್ಚಿನದಾಗಿ ನೆಕ್ಸ್ಟ್ ನಿಮ್ಗೆ ಕಂಪನಿ ಕೊಡುತ್ತೆ. ಸೊ ನೀವು ಧೈರ್ಯವಾಗಿ ಸ್ಟಾರ್ಟ್ ಮಾಡಬಹುದು. ಬಟ್ ಸ್ಟಾರ್ಟ್ ಮಾಡೋದಕ್ಕೆ ಒಂದ್ ಎರಡು ಕ್ವಶನ್ ಇದೆ ನಮ್ಮ ಹತ್ರ ಅಲ್ವಾ, ಪ್ರಾಡಕ್ಟ್ ಹೆಂಗಿದೆ, ಚೆನ್ನಾಗಿದೆಯಾ, ಔಟ್ ಸೈಡ್ ಪ್ರಾಡಕ್ಟ್ ಗಿಂತ ಇದು ಒಳ್ಳೆ ಕೆಲಸ ಮಾಡುತ್ತಾ ಅನ್ನೋ ಪ್ರಶ್ನೆ ಇದೆ. ಜೊತೆಗೆ ಇದು ನಮ್ಮೂರಲ್ಲಿ ನಡೀತದ, ಸುತ್ತಮುತ್ತ ಕರ್ನಾಟಕದಲ್ಲಿ ಯಾರಾದ್ರೂ ಮಾಡಿದಾರ, ಯಾರಾದ್ರೂ ಅಚೀವ್ ಮಾಡಿದಾರ, ಯಾರಿಗಾರು ಚೆಕ್ ಬಂದಿದ್ಯಾ, ಯಾರಿಗಾರು ಕಾರ್ ಬಂದಿದ್ಯಾ, ಯಾರಾದ್ರೂ ಮನೆ ತಗೊಂಡಿದಾರ, ಲಕ್ಷ ಇನ್ಕಮ್ ಯಾರಾದ್ರೂ ತಗೊಂಡಿದಾರ ಅಂತ ಪ್ರಶ್ನೆ ಇರ್ಬೋದು. ಎಸ್, ಎಲ್ಲ ಪ್ರಶ್ನೆಗೆ ಆತ ಉತ್ತರ ನಾನು ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಅಚೀವರ್ಸ್ ಅನ್ನ, ಸಾಧಕರನ್ನ ನೋಡೋಕ್ಕಿಂತ ಮುಂಚೆ ನಾವು ಒಂದು ಜಸ್ಟ್ ಪ್ರಾಡಕ್ಟ್ ಡೆಮೋನ ನೋಡ್ಕೊಂಡ್ ಬರೋಣ. ಸೊ ನಮ್ಮ ಲೋಕೇಶ್ ಶೆಟ್ಟಿ ಅವರು ಕ್ರೌನ್ ಡೈಮಂಡ್ ಡೈರೆಕ್ಟರ್, ಸಾಕಷ್ಟು ಜನರಿಗೆ ಈ ಬಿಸ್ನೆಸ್ ಅನ್ನ ರೀಚ್ ಮಾಡ್ತಾ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಲೋಕೇಶ್ ಶೆಟ್ಟಿ ಅವರು ಕೆಲವೊಂದು ಪ್ರಾಡಕ್ಟ್ ಗಳನ್ನ ಕೇವಲ ಎರಡೆರಡು ಪ್ರಾಡಕ್ಟ್ ಬಗ್ಗೆ ನಮ್ಗೆ ಪರಿಚಯ ಮಾಡ್ಲಿಕ್ಕಿದ್ದಾರೆ ಈಗ. ಸೊ ಓವರ್ ಟು ಲೋಕೇಶ್ ಶೆಟ್ಟಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ ಕೂಡ, ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಶೆಟ್ಟಿ ಅಂತೇಳಿ ಸರ್ ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಸ್ನಾನ ಮಾಡ್ತೀವಿ, ನಿಜನಾ? ಕನ್ಫರ್ಮ್? ಎಲ್ರೂ ಸ್ನಾನ ಮಾಡ್ತೀವಿ. ಸ್ನಾನ ಮಾಡೋ ಉದ್ದೇಶ ಒಂದು, ಫ್ರೆಶ್ ಆಗಿರ್ಬೇಕು ಅಂತೇಳಿ, ಬಾಡಿಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಕ್ಲೀನ್ ಆಗ್ಬೇಕು, ಆಮೇಲೆ ಒಂದು ಒಳ್ಳೆ ಪರಿಮಳ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮೋದಿ ಕೇರ್ ಸಂಸ್ಥೆ ಒಂದು ಸೋಪ್ ಅನ್ನ ರೆಡಿ ಮಾಡಿ ಕೊಡ್ತಿದೆ ಫ್ರೆಂಡ್ಸ್. ಸಾಫಾಶ್ ವೈಟ್ ಪರ್ಲ್ ಅಂತೇಳಿ 3-in-1 ಬೆನಿಫಿಟ್ ಯಾವ್ದಾದ್ರು ಇಂಡಿಯಾದಲ್ಲಿ ಒಂದು ಕಂಪನಿ ರೆಡಿ ಮಾಡಿ ಕೊಡ್ತಿದೆ ಅಂದ್ರೆ ಅದು ಓನ್ಲಿ ಫಾರ್ ಮೋದಿ ಕೇರ್. 3 ರೀತಿ ಬೆನಿಫಿಟ್ಸ್ ಅನ್ನ ಒಂದೇ ಸೋಪಲ್ಲೇ, ನೀವು ಹೊರಗಡೆ 3 ಬೆನಿಫಿಟ್ ಅನ್ನ ತಗೋಬೇಕಾದ್ರೆ ಒಂದು ಲೈಫೈ ಅನ್ನ ಬಳಸಬೇಕು, ಎಲ್ಲ ಲೆಕ್ಸ್ ಅನ್ನ ಬಳಸಬೇಕು, ಎಲ್ಲ ಡವ್ ಸೋಪ್ ಅನ್ನ ಬಳಸಬೇಕು. 3 ಬೆನಿಫಿಟ್ ಬೇಕಂದ್ರೆ ಇವತ್ತು ಮಾಯಿಶ್ಚರೈಸರ್ ಅಂಡ್ ಪ್ರೊಟೆಕ್ಟ್ ಅಂಡ್ ಒಳ್ಳೆ ಪರಿಮಳ, 3 ಬೆನಿಫಿಟ್ ಅನ್ನ ಕೊಡುವಂತ ಒಂದು ಮೋದಿ ಕೇರ್ ಸಂಸ್ಥೆ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿಲಿ ರೆಡಿ ಮಾಡಿ ಕೊಡ್ತಿರುವಂತ ಒಂದು ಸೋಪ್. ಆಮೇಲೆ TFM ಅಂತ ಹೇಳ್ತಾರೆ, ಟೋಟಲ್ ಫ್ಯಾಟಿ ಮ್ಯಾಟರ್ ಅಂತ ಹೇಳ್ತಾರೆ, 76% ಗಿಂತ ಜಾಸ್ತಿ ಅವಧಿದೆ ಅದು ಫಸ್ಟ್ ಗ್ರೇಡ್ ಸೋಪ್. ಇವತ್ತು ಮೋದಿ ಕೇರ್ ಫಸ್ಟ್ ಗ್ರೇಡ್ ಸೋಪ್ ಅನ್ನ ರೆಡಿ ಮಾಡಿ ಕೊಟ್ಟಿದೆ. ಇದಕ್ಕೆ ಪ್ಯಾರಲ್ ಆಗಿ ಬಂದಿರುವಂತ ಒಂದು ಫಸ್ಟ್ ಗ್ರೇಡ್ ಸೋಪ್ ಅನ್ನ ನಾನು ತಗೊಳ್ತೀನಿ, ಡವ್. ನೀವು ಕೇಳಿದ್ರಾ, ಡವ್ ಸೋಪ್ ಆಲ್ಮೋಸ್ಟ್ ತುಂಬಾ ಅಡ್ವರ್ಟೈಸ್ಮೆಂಟ್ ಅನ್ನ ನೋಡ್ತಿದ್ರ. ಇದನ್ನ ನಾನು ಡೆಮೋ ತೋರಿಸ್ತಿದ್ದೀನಿ, 2 ಗ್ಲಾಸ್ ಅಲ್ಲಿ ನಾನು ನೀರನ್ನು ಇಟ್ಕೊಂಡಿದ್ದೀನಿ. ಈ ನೀರಿನಿಗೆ ಡೆಮೋ ತೋರಿಸ್ಲಿಕ್ಕೋಸ್ಕರ ನಾನು ಅಯೋಡಿನ್ ಸೊಲ್ಯೂಷನ್ ಟಿಂಚರ್ ನ ಬಳಸ್ಕೊಂತಿದ್ದೀನಿ. ಯಾಕೆ ಈ ಟಿಂಚರ್ ನ ಬಳಸ್ಕೊಂತಿದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಟಿಂಚರ್ ಒಂದು ಇಲ್ಲಿ ನೀವು ನೋಡ್ಬೋದು, ಇದರ ಸ್ಮೆಲ್ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಇದನ್ನ ನೋಡಿದಾಗ ಗೊತ್ತಾಗುತ್ತೆ. ಒಂದು ಸ್ಮೆಲ್ ಇರುತ್ತೆ, ಒಂದು ಬ್ಯಾಡ್ ಸ್ಮೆಲ್ ಇರುತ್ತೆ, ಜೊತೆಗೆ ಆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುತ್ತೆ. ಈ ತರ ಇದ್ದಾಗ ನಾವೇನ್ ಮಾಡ್ತೀವಿ, ಸ್ನಾನ ನಮ್ ಬಾಡಿ ಬೆವತಾಗ್ಲು ಸಮೇತ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಈ ತರ ಇರುವಾಗ ನಾವು ಮೋದಿ ಕೇರ್ ಸೋಪ್ ಅನ್ನ ಹಾಕಿ ಸ್ನಾನ ಮಾಡಿದಾಗ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನಾನು ಒಂದು ಕಡೆ ಮೋದಿ ಕೇರ್ ಸೋಪ್ ಅನ್ನ ಹಾಕ್ತಿದ್ದೀನಿ, ಇನ್ನೊಂದು ಕಡೆ ಹೊರಗಡೆ ಸಿಗುವಂತ ಡವ್ ಸೋಪ್ ಅನ್ನ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ 2 ರೀತಿ, ಒಂದು ಅಲ್ಲಿ ಇರುವಂತ ಸ್ಮೆಲ್ ಅವಾಯ್ಡ್ ಆಗಬೇಕು, ಇನ್ನೊಂದು ಕಲರ್ ಚೇಂಜ್ ಆಗ್ಬೇಕು. ಜೊತೆಗೆ ನೋಡೋಣ, ನಾನು ಒಂದು ಕಡೆ ಡವ್ ಸೋಪ್ ಹೊರಗಡೆ ಇರುವಂತ ಡವ್ ಸೋಪ್ ಅನ್ನ ಬಳಸ್ತಿದ್ದೀನಿ, ಇನ್ನೊಂದು ಕಡೆ ನಮ್ಮ ಮೋದಿ ಕೇರ್ ವೈಟ್ ಪರ್ ಸೋಪ್ ಅನ್ನ ಬಳಸ್ತಿದ್ದೀನಿ. ಇಲ್ಲಿ ನೀವು ನೋಡಬಹುದು ಯಾವ ರೀತಿ ಇಲ್ಲಿ ಬದಲಾವಣೆ ಆಯ್ತು ಅಂತೇಳಿ. ಆದ್ರೆ ಡವ್ ಸೋಪ್ ನೋಡಿ ಫ್ರೆಂಡ್ಸ್, ಇದು ಡವ್ ಸೋಪ್ ಓನ್ಲಿ ಡವ್ ಮಾಡ್ತಿದೆ, ಯಾವುದೇ ರೀತಿಯ ಕೆಲಸ ಮಾಡ್ತಿಲ್ಲ ಫ್ರೆಂಡ್ಸ್. ಸುಮ್ನೆ ನಾವು ಹಣ ಕೊಡ್ತಿದೀವಿ, ಯಾವುದೇ ರೀತಿಯ ಇದರಿಂದ ಕೆಲಸಗಳು ನಡೀತಿಲ್ಲ. ಹಾಗಾಗಿ ನೀವು 100% ಮತ್ತೆ ಹೊರಗಡೆ ಸೋಪ್ಗಳನ್ನ ಪ್ರಾಣಿಗಳ ಕೊಬ್ಬು ಮತ್ತೆ ಕೆಮಿಕಲ್ ಬೇಸಿಕಲ್ಲಿ ರೆಡಿ ಮಾಡಿರ್ತಾರೆ, ಇದು ಸಸ್ಯಗಳ ಕೊಬ್ಬಿನಿಂದ ರೆಡಿ ಮಾಡಿರೋದ್ರಿಂದ ಆರೋಗ್ಯವಾಗಿರ್ಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. 3-in-1 ಬೆನಿಫಿಟ್, ಮತ್ತೆ 75 ಗ್ರಾಮ್ಸ್ ಸೋಪ್ ಅನ್ನ ನಿಮ್ಗೆ 38 ರುಪೀಸ್ ವರೆಗೂ ಸಿಗುತ್ತೆ ಅಂತ ಒಂದು ಬ್ಯೂಟಿಫುಲ್ ಸೋಪ್ ಅನ್ನ ಇವತ್ತು ಮೋದಿ ಕೇರ್ ಸಂಸ್ಥೆ ರೆಡಿ ಮಾಡಿ ಕೊಡ್ತಿದೆ. ಅದೇ ರೀತಿ ಇನ್ನೊಂದು ಪ್ರಾಡಕ್ಟ್, ನಾವೆಲ್ಲರೂ ಡಿಯೋ ಸ್ಪ್ರೇ ಅನ್ನ ಬಳಸ್ತಾ ಇರ್ತೀವಿ ಪರಿಮಳಕ್ಕೋಸ್ಕರ, ಬ್ಯಾಡ್ ಸ್ಮೆಲ್ ಬರಬಾರ್ದು, ಬೆವತಾಗ ನಮ್ಮ ಬಾಡಿ ಸ್ಮೆಲ್ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ಪರ್ಫ್ಯೂಮ್ ಅನ್ನ ಬಳಸ್ತಾ ಇರ್ತೀವಿ. ಹೊರಗಡೆ XYZ ತುಂಬಾ ಪರ್ಫ್ಯೂಮ್ ಗಳಿದೆ, ಅದರಲ್ಲಿ ಒಂದು ಫಾಗ್ ಅನ್ನ ನಾವು ತಗೊಂಡಿದ್ದೀನಿ ಡೆಮೋಕ್ಕೆ, ಯಾಕೆಂದ್ರೆ ತುಂಬಾ ನೀವು ನೋಡ್ತಾ ಇರ್ತೀರಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅಂಗಡಿಗಳಲ್ಲಿ. ನಮ್ಮ ಮೋದಿ ಕೇರ್ ಅಲ್ಲಿ ಈ ಪರ್ಫ್ಯೂಮ್ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುವುದಿಲ್ಲ ಫ್ರೆಂಡ್ಸ್, ಹೊರಗಡೆ ಪರ್ಫ್ಯೂಮ್ ಅಲ್ಲಿ ಅತಿ ಹೆಚ್ಚು ಆಲ್ಕೋಹಾಲ್ ಕಂಟೆಂಟ್ ಅನ್ನ ಬಳಸ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಕಿನ್ ರ್ಯಾಶಸ್ ಆಗುತ್ತೆ, ಸ್ಕಿನ್ ಬರ್ನ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇದು ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮ್ಗೆ ಲೈವ್ ಆಗಿ ಡೆಮೋ ತೋರಿಸ್ತೀನಿ. ಇಲ್ಲಿ ನೋಡಬಹುದು ಹೊರಗಡೆ ಪರ್ಫ್ಯೂಮ್ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಎಷ್ಟಿದೆ ಅಂತೇಳಿ. ಇದನ್ನ ನೀವು ಬಳಸೋದ್ರಿಂದ ಏನಾಗುತ್ತೆ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ನಮ್ಮ ಮೋದಿ ಕೇರ್ ಪರ್ಫ್ಯೂಮ್ ಅನ್ನ ನಾನು ಒಂದ್ ಕಡೆ ಹಾಕ್ತಿದ್ದೀನಿ, ಇದು ಯಾವುದೇ ರೀತಿಯ
ಯಾವುದೇ ರೀತಿಯ ಆಲ್ಕೋಹಾಲ್ ಕಂಟೆಂಟ್ ಇರುವುದಿಲ್ಲ ಫ್ರೆಂಡ್ಸ್. ಈ ಆಲ್ಕೋಹಾಲ್ ಕಂಟೆಂಟ್ ಇಲ್ಲದೆ ಇರೋದಕ್ಕೋಸ್ಕರ ನಮ್ಗೆ ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ, ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ ನೀವು. ಹಾಗಾಗಿ ಇಲ್ಲಿ ನೋಡ್ಬೋದು ಮತ್ತೆ ಫಾಗನ ನಾನು ಬಳಸ್ತೀನಿ, ಯಾವ ರೀತಿ ಬೆಂಕಿ ಹತ್ಕೊಳ್ತಿದೆ, ಯಾವ ರೀತಿ ತೊಂದರೆ ಆಗುತ್ತೆ ನಮ್ಮ ಸ್ಕಿನ್ಗೆ ಅನ್ನೋದನ್ನ ನೀವು ನೋಡ್ಬೋದು ಫ್ರೆಂಡ್ಸ್. ಈ ತರ ಮೋದಿ ಕೇರ್ ಸಂಸ್ಥೆಯಲ್ಲಿ 450ಕ್ಕೂ ಹೆಚ್ಚು ಪದಾರ್ಥಗಳನ್ನ ತಯಾರು ಮಾಡಿಕೊಡ್ತಿರುವಂತ ಒಂದೇ ಒಂದು ಸಂಸ್ಥೆ ಇಂಡಿಯನ್ ಕಂಪನಿ. ನೀವೆಲ್ಲರೂ ಬಳಸಿ ಆರೋಗ್ಯವಾಗಿ ನಿಮ್ಮ ಜೀವನ ಸಾಗಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಅಂಗಡಿ ಸೈನ್ ಮಾಡೋದ್ರಿಂದ ನಿಮ್ ಲೈಫ್ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಇಂಥ ಒಂದು ಸಂಜೀವಿನಿ ಪದಾರ್ಥಗಳ ಬಗ್ಗೆ ಹೇಳಲಿಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ವಾವ್ ಸೂಪರ್ ಸರ್, ಥ್ಯಾಂಕ್ ಯು. ಸೊ ಮೋದಿ ಕೇರ್ ಪ್ರಾಡಕ್ಟ್ಸ್ ಅಂಡ್ ಇಂಡಿಯನ್ ಕಂಪನಿ ಪ್ರಾಡಕ್ಟ್ಸ್ ಇಷ್ಟೊಂದು ಮ್ಯಾಜಿಕ್ ಮಾಡ್ತಾ ಇದೆ ಅಂತ ನೀವು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ರ. ಥ್ಯಾಂಕ್ ಯು ಸೋ ಮಚ್. ಅವಾಗ ಹೇಳಿದಿರಿ ಇನ್ನಷ್ಟು ಸಾಕಷ್ಟು 450 ಪ್ರಾಡಕ್ಟ್ಸ್ ನಿಮ್ ಬಗ್ಗೆ ನಿಮ್ಮ ಹತ್ರ ತಿಳ್ಕೊಳ್ಳೋದಿದೆ. ಸೊ ನೆಕ್ಸ್ಟ್ ಜಾಯ್ನ್ ಆದಾಗ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕಿದ್ದಾರೆ ನೆಕ್ಸ್ಟ್ ನಮ್ಮ ಲೋಕೇಶ್ ಅವರು, ನಿಮ್ಗೆ ನಿಮ್ಗೆ ಬಿಸ್ನೆಸ್ ತಿಳಿಸ್ಕೊಟ್ಟವರು. ಪ್ರಾಡಕ್ಟ್ ಮ್ಯಾಜಿಕ್ ಅನ್ನ ನೀವು ಆಲ್ರೆಡಿ ಪ್ರಾಡಕ್ಟ್ ಅನ್ನ ಬಳಸಿದಾಗಿಂದ ನಾಳೆಯಿಂದ ನೀವು ಮೋದಿ ಕೇರ್ ಪ್ರಾಡಕ್ಟ್ಸ್ ಅನ್ನ ಬಳಸಬಹುದು. ಈ ಮ್ಯಾಜಿಕ್ ಅನ್ನ ನೀವು ನಿಮ್ಮ ಮನೆಯಲ್ಲಿ ನೋಡ್ತೀರಾ, ಎಂಜಾಯ್ ಮಾಡ್ತೀರಾ. ಓಕೆ, ಸೊ ಈಗ ಒಂದ್ ಖಾತ್ರಿ ಆಗಿದೆ. ಸೊ ಪ್ರಾಡಕ್ಟ್ ಅದ್ಭುತವಾಗಿದೆ, ಜೆನ್ಯೂನ್ ಪ್ರಾಡಕ್ಟ್ಸ್ ಅನ್ನ ಕಂಪನಿ ಕೊಡ್ತಾ ಇದೆ. ಆರೋಗ್ಯವಾಗಿ ಇರುವುದಕ್ಕೆ ಆರೋಗ್ಯ ವರ್ಧಕ ಪ್ರಾಡಕ್ಟ್ಸ್ ಗಳನ್ನ ಕೊಡ್ತಾ ಇದೆ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಈ ಶಾಪ್ ಅನ್ನ ಚೇಂಜ್ ಮಾಡಿ, ಈ ಒಂದು ಅತ್ಯದ್ಭುತ ಪ್ರಾಡಕ್ಟ್ ಗಳನ್ನ ಬಳಸಿ ಲೈಫ್ ಅನ್ನ ಯಾರು ಚೇಂಜ್ ಮಾಡ್ಕೊಂಡಿದಾರಾ ಸೊ ಅಂತ ನೋಡೋಣ. ಸೊ ನಮ್ಮ ಬಿಸ್ನೆಸ್ ನ ಡೈರೆಕ್ಟರ್ ಅಂತ ನಾನು ಅವಾಗ್ಲೇ ಹೇಳಿದೆ, ಡೈರೆಕ್ಟರ್ ಸೀನಿಯರ್ ಡೈರೆಕ್ಟರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಇದಾರೆ. ಈಗ ನಾವು ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಲೆವೆಲ್ ನ ರೀಚ್ ಮಾಡಿರುವಂತ ವ್ಯಕ್ತಿ ನೋಡೋಣ. ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅದು ಕಾರ್ ಫಂಡ್ ಅಂತ ತಗೊಂಡಿರ್ತಾರೆ. ಕೇವಲ 1.5 ವರ್ಷಗಳಲ್ಲಿ ಅವ್ರ ಲೈಫ್ ಅನ್ನ ಅದ್ಭುತವಾಗಿ ಚೇಂಜ್ ಮಾಡ್ಕೊಂಡಿರ್ತಾರೆ. 100,000 ಪ್ಲಸ್ ಸಂಪಾದನೆ ಮಾಡ್ತಿರೋರು ಮಾತ್ರ ನಾನು ನಿಮ್ಗೆ ಪರಿಚಯ ಮಾಡ್ತಾ ಇದೀನಿ. ಬಟ್ ಬೇಸಿಕಲಿ ಇವರು 100 ರೂಪಾಯಿ 200 ರೂಪಾಯಿ ನಮ್ಮ ಇಲ್ಲಿ ಇನ್ಕಮ್ ಶುರುವಾಗುತ್ತೆ. ಆ 100 ರೂಪಾಯಿ ಇನ್ಕಮ್ ಇವತ್ತು 100,000 ಆಗಿ ಬದಲಾಯಿಸಿಕೊಂಡವರಿದ್ದಾರೆ. ಸೊ ನಮ್ಮಲ್ಲಿ ಪ್ಲಾಟಿನಮ್ ಡೈರೆಕ್ಟರ್ ಆಗಿ ಹನುಮಂತಪ್ಪ ಇದಾರೆ ಬಳ್ಳಾರಿಯಿಂದ. ಸೊ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಸ್ಟೂಡೆಂಟ್ ಆಗಿದ್ದವರು ಈ ಬಿಸ್ನೆಸ್ ಅನ್ನ ತುಂಬಾ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ ಸರ್ ಎಲ್ಲರಿಗೂ. ನನ್ನ ಹೆಸರು ಹನುಮಂತಪ್ಪ ಅಂತೇಳಿ. ಸೊ ನಾನು MBA ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಒಂದು ಜೀನ್ಸ್ ಫ್ಯಾಕ್ಟ್ರಿ ನಾನು ನಡೆಸ್ತಾ ಇದೆ. ಸೊ ನಾನು ದೇಶಕ್ಕೆ ಏನಾದ್ರೂ ಮಾಡ್ಬೇಕಂತೇಳಿ ಸ್ವದೇಶಿ ಕಂಪನಿ ಮೋದಿಕೇರಿಗೆ ಪಾರ್ಟ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ 10 ತಿಂಗಳಲ್ಲಿ 10 ಲಕ್ಷದ ಟಾಟಾ ನೆಕ್ಸನ್ ಕಾರ್ ನ ತಗೊಂಡೆ. ಪ್ಲಸ್ ತಿಂಗಳ 1 ಲಕ್ಷ ಪ್ಲಸ್ ಇನ್ಕಮ್ ನ ಅರ್ನ್ ಮಾಡ್ತಾ ಇದೀನಿ. ಇದೆಲ್ಲ ಮಾಡ್ಲಿಕ್ಕೆ ನನಗೆ ತುಂಬಾ ಸಪೋರ್ಟ್ ಮಾಡಿರೋದು ಮೋದಿಕೇರ್ ನ ಟ್ರೈನಿಂಗ್ಸ್. ಮಾರ್ನಿಂಗ್ ಕ್ಲಾಸ್, ಈವ್ನಿಂಗ್ ಕ್ಲಾಸ್, ಸಿವಿಲ್ ಅಟೆಂಡ್ ಮಾಡ್ತಾ ಟ್ರೈನಿಂಗ್ ನ ಅಟೆಂಡ್ ಮಾಡ್ತಾ ಇದ್ದಕ್ಕೆ ಇದೆಲ್ಲ ಸಾಧ್ಯವಾಗಿದ್ದು. ಥ್ಯಾಂಕ್ಸ್ ಟು ಮೋದಿಕೇರ್, ಥ್ಯಾಂಕ್ಸ್ ಟು ಆಲ್ ಲೀಡರ್ಸ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಹನುಮಂತಪ್ಪ ಅವರೇ, ಜರ್ನಿ ಅಲ್ಲಿ ಇದ್ದೀರಾ ಬಟ್ ಆದ್ರೂ ನಮ್ಮ ಪ್ರೋಗ್ರಾಮ್ ಗೆ ಸಮಯ ಕೊಟ್ಟಿದ್ದೆ, ಧನ್ಯವಾದ. ಈಗ ನಮ್ಮ ಪ್ಲಾಟಿನಮ್ ಡೈರೆಕ್ಟರ್ ನೋಡೋಣ. ಒಬ್ಬ ಹೌಸ್ ವೈಫ್ ಆಗಿದ್ದು ಸಹಿತ ಪ್ಲಾಟಿನಮ್ ಅಚೀವರ್ ಆಗಿ ಮನೇಲಿ ಕುತ್ಕೊಂಡು 1 ಲಕ್ಷ ಸಂಪಾದನೆ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ವಾಣಿ ಅಂತ. ವಾಣಿ ಜೆ ಆರ್ ಅಂಡ್ ಕುಮಾರ್ ಸರ್ ಚಿಕ್ಕನಾಯಕನಹಳ್ಳಿ ಭಾಗದಿಂದ, ವೆಲ್ಕಮ್ ಮೇಡಮ್. ವಾಣಿ ಮೇಡಮ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ಓಕೆ, ಸೊ ವಾಣಿ ಅವರು ಡಿಸ್ಕನೆಕ್ಟ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಲೆವೆಲ್ ನ ನೋಡೋಣ. ಪ್ಲಾಟಿನಮ್ ಡೈರೆಕ್ಟರ್ ಗಿಂತ ನೆಕ್ಸ್ಟ್ ಲೆವೆಲ್ ನಮ್ಮಲ್ಲಿ ಪ್ರೆಸಿಡೆನ್ಶಿಯಲ್ ಡೈರೆಕ್ಟರ್ ಅಂತ ಇದೆ, ಒಬ್ಬರು ಬೇಕರಿ ವರ್ಕರ್ ಆಗಿ ಬೇಕರಿ ಓನರ್ ಆಗಿ. ಸೊ ಮೋದಿ ಕೇರ್ ಸ್ಟಾರ್ಟ್ ಮಾಡಿ ಇವತ್ತು ಒಳ್ಳೆ ಇನ್ಕಮ್ ಅನ್ನು ಸಂಪಾದನೆ ಮಾಡ್ತಿದ್ದಾರೆ ನಮ್ಮ ಯತೀಶ್ ಶಾಸ್ತ್ರಿ ಅವರು ಚಿಕ್ಕನಾಯಕನಹಳ್ಳಿ ಭಾಗದಿಂದ. ಜೊತೆಗೆ ಎಸ್ ಹೆಸರು ಯತೀಶ್ ಶಾಸ್ತ್ರಿ ಫ್ರಮ್ ತಿಪ್ಟೂರ್. ಡಿಯರ್ ಫ್ರೆಂಡ್ಸ್, 16 ವರ್ಷಗಳಿಂದ ಬೇಕರಿ ಬಿಸ್ನೆಸ್ ಮ್ಯಾನ್ ಆಗಿದ್ದೆ ನಾನು. ಆರೋಗ್ಯಕ್ಕೋಸ್ಕರ ಮೋದಿ ಕೇರ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಡಿಯರ್ ಫ್ರೆಂಡ್ಸ್ ಅತ್ಯುತ್ತಮವಾದ ಒಂದು ಆರೋಗ್ಯನ ಪಡ್ಕೊಂಡು ಅದನ್ನ ಗ್ರಾಹಕರಿಗೆ ಜನಗಳಿಗೆ ತಲುಪಿಸ್ತಾ ಇವತ್ತು 2 ಕಾರ್ ಅಚೀವರ್ ಆಗ್ಲಿ ಕ್ರಿಯೇಟ್ ಮಾಡಿದೀನಿ. ಜೊತೆಗೆ 1,35,000 ಇನ್ಕಮ್ ಹೈಯೆಸ್ಟ್ ಇನ್ಕಮ್ ಅರ್ನ್ ಮಾಡಿದೀನಿ. 11 ಲಕ್ಷದ I20 ಕಾರ್ ಮತ್ತೆ ಕಾರ್ ತಾಳ್ಲಿಕ್ಕೆ ಸಪೋರ್ಟ್ ಮಾಡಿದೀನಿ. ಡಿಯರ್ ಫ್ರೆಂಡ್ಸ್, ಇದೆಲ್ಲದಕ್ಕೂ ಕಾರಣ ಇವತ್ತು ತುಂಬಾ ಒಂದು ಮಾರ್ನಿಂಗ್ ಕ್ಲಾಸ್ ಈವ್ನಿಂಗ್ ಕ್ಲಾಸ್ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ ಗಳು ಮತ್ತೆ ಅಪ್ಲೈನ್ ಸಪೋರ್ಟ್ ಎಲ್ಲ ತುಂಬಾ ಯೂಸ್ ಆಗ್ತಿದೆ. ಡಿಯರ್ ಫ್ರೆಂಡ್ಸ್, ಇಷ್ಟೆಲ್ಲ ಸಪೋರ್ಟ್ ಕೊಟ್ಟಂತ ನಾನು ಆಲ್ ಅಪ್ಲೈನ್ಸ್ ಮತ್ತೆ ಲೀಡರ್ಸ್ ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನಮ್ ಜೊತೆ ಇನ್ನೊಬ್ರು ಪ್ಲಾಟಿನಮ್ ಡೈರೆಕ್ಟರ್ ಇದಾರೆ. ಸೊ ಪ್ರೆಸಿಡೆನ್ಶಿಯಲ್ ಇನ್ನು ಲೀಡರ್ ಇದಾರೆ, ಅವ್ರಕ್ಕಿಂತ ಮುಂಚೆ ನಾವು ಇನ್ನೊಬ್ರು ಪ್ಲಾಟಿನಮ್ ಡೈರೆಕ್ಟರ್ ನೋಡ್ಕೊಂಬೋಣ. ಇವರು ಎಜುಕೇಶನ್ ಮಾಡಿಲ್ಲ ಅಂದ್ರೂ ಇದರಲ್ಲಿ 100,000 ಸಂಪಾದನೆ ಮಾಡಬಹುದು ಅಂತ ತೋರಿಸ್ಕೊಟ್ಟಿರುವಂತ ಮಹಿಳೆ ಲೇಡಿ ಟೈಗರ್ ಅಂತ ನಾವ್ ಏನ್ ಹೇಳ್ತೀವಿ. ಸೊ ನಮ್ಮಲ್ಲಿ ಅಂಬಿಕಾ ಪರಶುರಾಮ್ ಅವರು ಇದಾರೆ. ವೆಲ್ಕಮ್ ಅಂಬಿಕಾ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಬಿಕಾ ಪರಶುರಾಮ್ ಫ್ರಮ್ ಶಿವಮೊಗ್ಗ. ಫ್ರೆಂಡ್ಸ್, ಮೋದಿಕೇರ್ ಅನ್ನೋದು ಕಾಮಧೇನು ಕಲ್ಪವೃಕ್ಷ. ಇವತ್ ನನ್ಗೆ ಎಜುಕೇಶನ್ ಕೊಟ್ಟಿದೆ, ಓಡಾಡಕ್ ಒಂದ್ ಕಾರ್ ಕೊಟ್ಟಿದೆ, ಇವತ್ ತಿಂಗಳಿಗೆ 1,53,000 ಇನ್ಕಮ್ ಕೂಡ ತಗೊಳ್ತಿದ್ದೀನಿ. ನಮ್ಮ ಮುಕ್ಕಮ್ಮಂದರಿಗೂ ಕೂಡ ಕೊಡ್ಸ್ತಿದ್ದೀನಿ. ಇದೆಲ್ಲ ಅಪ್ಲೈನ್ ಲೀಡರ್ಸ್ ಗೆ ಥ್ಯಾಂಕ್ಸ್ ಲಕ್ಷ. ಥ್ಯಾಂಕ್ ಯು ಸರ್. ಗ್ರೇಟ್ ಮೇಡಮ್, ಸೂಪರ್. ಈಗ ನೆಕ್ಸ್ಟ್ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನಮ್ಮ ಪ್ರೆಸಿಡೆನ್ಶಿಯಲ್ ಡೈರೆಕ್ಟರ್ಸ್ ಅನ್ನ ನೋಡ್ಕೊಂಬರೋಣ. ಸೊ ಲ್ಯಾಪ್ಟಾಪ್ ಟೆಕ್ನಿಷಿಯನ್ ಅಂಡ್ ಸಿಸಿ ಕ್ಯಾಮೆರಾ ಟೆಕ್ನಿಷಿಯನ್ ಆಗಿದ್ದು ಪಾರ್ಟ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದವರು ಈಗ ಲಕ್ಷಾಧಿಪತಿ ಆಗಿದ್ದಾರೆ ನಮ್ಮ ಸುಧೀರ್ ಅವರು ಸರ್ಪದಿಂದ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಹೆಸರು ಸುಧೀರ್ ಅಂತೇಳಿ, ಊರ್ ಸೊರಬ,
ಮೋದಿ ಕೇರ್ ಬರೋಕ್ಕಿಂತ ಮೊದಲು ಕಂಪ್ಯೂಟರ್ ಮತ್ತೆ ಲ್ಯಾಪ್ಟಾಪ್ ಟೆಕ್ನಿಷಿಯನ್ ಆಗಿದ್ದೆ. 15 ವರ್ಷಗಳ ಕಾಲ ಆ ಒಂದು ವರ್ಕ್ ಮಾಡ್ತಾ ಇದ್ದೆ. ಬಟ್ ನಾನು ಅನ್ಕೊಂಡಂಗೆ ಜೀವನ ನಡೆಸಕ್ ಆಗ್ತಾ ಇರಲಿಲ್ಲ, ತುಂಬಾ ಡಿಫಿಕಲ್ಟ್ ಇತ್ತು, ಚಾಲೆಂಜಿಂಗ್ ಇತ್ತು. ಅದಕ್ಕಾಗಿ ಮೋದಿ ಕೇರ್ನ ಸೆಲೆಕ್ಟ್ ಮಾಡ್ಕೊಂಡೆ. ಮೋದಿ ಕೇರ್ ಅವಕಾಶ ತಗೊಂಡು 2.5 ವರ್ಷ ಆಯ್ತು, ತುಂಬಾ ಹ್ಯಾಪಿ ಆಗಿದೀವಿ. ಅನ್ಕೊಂಡಂಗೆ ಜೀವನ ಮಾಡ್ತೀವಿ. ಇವತ್ತು 2.5 ವರ್ಷಕ್ಕೆ ಮೋದಿ ಕೇರ್ ಕೊಟ್ಟಿದ್ದೆ ನಮಗೆ 1.5 ಲಕ್ಷ ಪ್ಲಸ್ ಇನ್ಕಮ್ ಕೊಡ್ತಾ ಇದ್ದಾರೆ, ಜೊತೆಗೆ 10 ಲಕ್ಷ ರೂಪಾಯಿ ಕಾರಲ್ಲಿ ಲೈಫ್ ಸ್ಟೈಲ್ ಮಾಡ್ತಾ ಇದೀವಿ, ಒಂದು ಫಾರಿನ್ ಟ್ರಿಪ್ ಕೂಡ ಆಗಿದೆ. ಇಷ್ಟೆಲ್ಲ ಸಿಕ್ಕಕ್ಕೆ ಕಾರಣ ಇಲ್ಲದಂತವ್ರ ಎಜುಕೇಶನ್, ಮಾರ್ನಿಂಗ್ ಕ್ಲಾಸ್, ಈವ್ನಿಂಗ್ ಕ್ಲಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ಅಪ್ಲೈನ್ಸ್ ಅಂಡ್ ಲೀಡರ್ಸ್ ಗೆ ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು. ಸೊ ಇನ್ನೊಬ್ರು ನಮ್ ಜೊತೆ ಇದಾರೆ, ರೈತರ ಮಗ ಆಗಿದ್ದು ಸಹಿತ ಪಾರ್ಟ್ ಟೈಮರ್ ಸ್ಟಾರ್ಟ್ ಮಾಡಿ ಇವತ್ತು ಒಳ್ಳೆ ಇನ್ಕಮ್ ಅಚೀವ್ ಮಾಡ್ತಿದ್ದಾರೆ, ರೆಸಿಡೆನ್ಶಿಯಲ್ ಡೈರೆಕ್ಟರ್ ಸ್ವರ್ಭದಿಂದ ನಮ್ಮ ಸಂತೋಷ್ ಆರ್ಕೆ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೆಸರು ಸಂತೋಷ್ ರಾಯ್ ಅಂತ ಹೇಳಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೊರಬ. ಈ ಅವಕಾಶ ಬರೋಕ್ಕಿಂತ ಮುಂಚೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ತುಂಬಾ ಖುಷಿ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಯಾಕೆಂದ್ರೆ ಜಸ್ಟ್ 1,000 ಬಂದ್ರೆ ಸಾಕು ಅಂತ ಬಂದಿರೋದು, ಬಟ್ ನಮ್ ಲೈಫೇ ಚೇಂಜಸ್ ಆಗಿದೆ. ಬಟ್ ನಾವು ಮಾಡಿರೋದಷ್ಟೇ, ಒಂದು ಬ್ರ್ಯಾಂಡ್ ಚೇಂಜ್ ಮಾಡಿದ್ರೆ ಖಂಡಿತ ಇಲ್ಲಿ ನಮ್ದು ಲೈಫ್ ಚೇಂಜಸ್ ಆಗಿದೆ. ಬಟ್ ಲಾಸ್ಟ್ ನನ್ನ ಹೈಯೆಸ್ಟ್ ಇನ್ಕಮ್ 347,000 ಪರ್ ಮಂತ್ ಇನ್ಕಮ್ ಅನ್ನ ನಾನು ತಗೊಂತಿದ್ದೀನಿ. ಜೊತೆಗೆ ಎಸಿ ಕಾರಲ್ಲಿ ಓಡಾಡ್ತೀನಿ, ಜೊತೆಗೆ ಟೀಮ್ ಅಲ್ಲಿ ಅಥವಾ 13 ಜನರಿಗೆ ಕಾರ್ ಅಲ್ಲಿ ಒಂದು ಲೈಫ್ ಲೀಡ್ ಮಾಡ್ತಿದ್ದಾರೆ, ಅದು ತುಂಬಾ ಖುಷಿ ಆಗ್ತದೆ. ಜೊತೆ ಈ ಅವಕಾಶ ಮುಖಾಂತರ 4 ದೇಶ ವಿದೇಶ ಪ್ರವಾಸ ಆಗಿದೆ. ಇಷ್ಟೆಲ್ಲ ಬದಲಾವಣೆ ಆಗಿದ್ದಕ್ಕೆ ಕಾರಣ ಇಲ್ಲಿ ಮೋದಿ ಅಂತ ಕೂಡ ಹೇಳ್ಬೋದು. ಜೊತೆಗೆ ಈ ಒಂದು ಅವಕಾಶ ಮಾಡ್ಕೊಟ್ಟಿರುವಂತ ಥ್ಯಾಂಕ್ಸ್ ಟು ಅಪ್ಲೈ, ಥ್ಯಾಂಕ್ಸ್ ಟು ಮೋದಿ, ಥ್ಯಾಂಕ್ಸ್ ಟು ಲವ್ಲಿ ಪಟೇಲ್. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರೆಸಿಡೆನ್ಶಿಯಲ್ ಡೈರೆಕ್ಟರ್, ಎಲ್ಲಾ ಪ್ರೆಸಿಡೆನ್ಶಿಯಲ್ ಡೈರೆಕ್ಟರ್. ಈಗ ನೆಕ್ಸ್ಟ್ ನಾವು ಇನ್ನೂ ಹೈಯರ್ ಲೆವೆಲ್ ನೋಡೋಣ. ಕ್ರೌನ್ ಡೈಮಂಡ್ ಡೈರೆಕ್ಟರ್ ಅಂತ ಕರೀತಾರೆ, ಈ ಮೋದಿ ಕೇರ್ನ ಕಿರೀಟ ಅಂತ ಕರಿಬಹುದು ಇವರು. ಸೊ ಹಾಗಾಗಿ ಇವರು ನ್ಯಾಷನಲ್ ಡೆಬೇಟ್ ಟೈಟಲ್ ಅಲ್ಲಿ ಅಚೀವ್ಮೆಂಟ್ ಆಗಿರುತ್ತೆ, ಅಂಡ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇವ್ರನ್ನ ಗುರುತಿಸ್ತಾ ಇರ್ತಾರೆ. ಸೊ ಅಂತ ಒಂದು ಟೈಟಲ್ ಇದೆ ನಮ್ಮ ಕ್ರೌನ್ ಡೈಮಂಡ್ ಡೈರೆಕ್ಟರ್ ಟೈಟಲ್. ಸೊ ಅದನ್ನ ರೀಚ್ ಮಾಡಿರುವ ನಮ್ಮಲ್ಲಿ ಲೋಕೇಶ್ ಏಟಿ ಅವರು ಇದಾರೆ. ಈಗ ಆಲ್ರೆಡಿ ಪ್ರಾಡಕ್ಟ್ ಮ್ಯಾಜಿಕ್ ಅನ್ನ ತೋರಿಸಿದ್ದಾರೆ. ಸೊ ಲೋಕೇಶ್ ಏಟಿ ಸರ್, ವೆಲ್ಕಮ್. ಸರ್ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಲೋಕೇಶ್ ಏಟಿ ಅಂತೇಳಿ, ನನ್ನ ಊರು ಬಂದ್ಬಿಟ್ಟು ಸೊರಬ. ಇವತ್ತು ಹಳ್ಳಿಯ ರೈತನ ಮಗನಾಗಿ 16 ವರ್ಷ ಹೋಟೆಲ್ ಫೀಲ್ಡ್ ಹೈಯೆಸ್ಟ್ ಸ್ಯಾಲರಿ ಅರ್ನ್ ಮಾಡ್ತಿದ್ದು 7.5 ಸಾವಿರ ಫ್ರೆಂಡ್ಸ್. ಮೋದಿ ಕೇರ್ನೆ ತಗೊಂಡು ಜಸ್ಟ್ 6.5 ವರ್ಷ ಜರ್ನಿ. ಅತ್ರ ಮೋದಿ ಕೇರ್ ಹೈಯೆಸ್ಟ್ ಇನ್ಕಮ್ 4 ಲಕ್ಷದವರೆಗೂ ಕೊಟ್ಟಿದೆ. ಓಡಾಡ್ಲಿಕ್ಕೆ 2 ಕಾರ್ ಕೊಟ್ಟಿದೆ. ಇವತ್ತು 16.5 ಲಕ್ಷದ ವರ್ಣ ಕಾರ್ ಓಡಾಡ್ತೀನಿ. ಜೊತೆಗೆ ನನ್ನ ಟೀಮಲ್ಲಿ 17 ಜನ ಕಾರ್ ಅಚಿವರ್ ಕ್ರಿಯೇಟ್ ಆಗಿದ್ದಾರೆ, ಜೊತೆಗೆ 9 ಜನ ಲಕ್ಷಾಧಿಪತಿಗಳಿದ್ದಾರೆ. ಒಂದು ನಿರ್ಧಾರ ನನ್ನ ಲೈಫ್ ಅನ್ನ ಚೇಂಜ್ ಮಾಡಿದೆ ಫ್ರೆಂಡ್ಸ್, ಅಂಗಡಿನೇ ಚೇಂಜ್ ಮಾಡಿದೆ, ಲೈಫ್ ಅನ್ನ ಚೇಂಜ್ ಮಾಡಿದೆ. ಲೈಫ್ ಚೇಂಜ್ ಆಗಿದೆ. ಇವತ್ತು ಸ್ವದೇಶಿ ವಸ್ತುಗಳು, ಭಾರತ ದೇಶದ ಪದಾರ್ಥಗಳನ್ನ ಭಾರತ ದೇಶದ ಜನಗಳಿಗೆ ಹಂಚಿದಕ್ಕೆ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಖುಷಿಯಾಗಿದೀವಿ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅವರಿಗೆ ಸರ್, ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ ಜೊತೆ ಇನ್ನೊಬ್ರು ಕ್ರೌನ್ ಡೈಮಂಡ್ ಡೈರೆಕ್ಟರ್ ಇದ್ದಾರೆ, ಕ್ರೌನ್ ಲೇಡಿ ಅಂತ ಕರಿತೀವಿ ನಾವು. ಸೊ ನಮ್ಮ ಚಿತ್ರದುರ್ಗ ಕೋಟೆ ನಗರದಿಂದ ಟೀಚರ್ ಆಗಿದ್ದು ಪುಷ್ಪವತಿ ಬಿ ಅಂಡ್ ಪುಷ್ಪವತಿ ಮಂಜುನಾಥ್, ವೆಲ್ಕಮ್ ಮೇಡಮ್. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹೆಸರು ಪುಷ್ಪ ಅಂತೇಳಿ, ಚಿತ್ರದುರ್ಗ ಡಿಸ್ಟಿಕ್ ಸಿಂಗಾಪುರ. ಬೇಸಿಕಲಿ ಟೀಚರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ, ಈಗ ಫುಲ್ ಟೈಮ್ ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ ಇದೀನಿ. ಪ್ರತಿ ತಿಂಗಳ 2 ಲಕ್ಷ ಇನ್ಕಮ್ ಅರ್ನ್ ಮಾಡೋದ್ರ ಜೊತೆಗೆ ಒಂದು ಲಕ್ಸರಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀನಿ. ಕಾರಲ್ಲಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಾ ಇದ್ದೀನಿ. 2 ಫಾರಿನ್ ಟ್ರಿಪ್ ಕಂಪ್ಲೀಟ್ ಆಗಿದೆ. ಮನೆ ಮನೆಗೂ ಸ್ವದೇಶಿ ಆಂದೋಲನ ಮಾಡ್ತಾ ಇದೀವಿ. ಇಷ್ಟೊಂದು ದೊಡ್ಡ ಲೈಫ್ ಸ್ಟೈಲ್ ಅನ್ನ ಕೊಟ್ಟಿರ್ತಕ್ಕಂತಹ ನನ್ನ ಮೋದಿ ಕೇರ್ಗೆ ಥ್ಯಾಂಕ್ ಯು ಸೋ ಮಚ್. ಆಲ್ ಅಪ್ಲೈನ್ಸ್ ಥ್ಯಾಂಕ್ ಯು ಸೋ ಮಚ್. ಗಣೇಶ್ ದೇವರಗ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಮ್ ಜೊತೆ ಇನ್ನೊಬ್ಬ ಲೇಡಿ ಇದಾರೆ. ಸೊ ಲೇಡೀಸ್ ಆಗಿತ್ತು, ಜೊತೆಗೆ ಇವರು ಟೀಚರ್ ಆಗಿದ್ರು. ಸೊ ಪಾರ್ಟ್ ಟೈಮ್ ಶುರು ಮಾಡಿದ್ರು, ಇವತ್ತು 2 ಲಕ್ಷ ಪ್ಲಸ್ ಅರ್ನ್ ಮಾಡ್ತಿದ್ರೆ. ಚಂದ್ರಕಲಾ ವಿ ಆರ್ ಚಿಕ್ಕನಾಯಕನಹಳ್ಳಿಯಿಂದ. ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಮಧುಕುಮಾರ್, ಚಿಕ್ಕನಾಯಕನಹಳ್ಳಿಯಿಂದ. ಮೋದಿಕೇರ್ ಅವಕಾಶಕ್ಕೂ ಬರೋದಕ್ಕೂ ಮುಂಚೆ ನಾನು ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ನಮ್ಮ ಮನೆಯವರು ನೈಟ್ ಹೋಟೆಲ್ ಮಾಡ್ತಿದ್ರು, ಒಬ್ರದ್ದು ಡೇ ಡ್ಯೂಟಿ, ಒಬ್ರದ್ದು ನೈಟ್ ಡ್ಯೂಟಿ, ಫ್ಯಾಮಿಲಿ ಟೈಮ್ ಕೂಡ ಆಗ್ತಿರ್ಲಿಲ್ಲ. ಇದು ಫ್ಯಾಮಿಲಿ ಬಿಸ್ನೆಸ್ ಅಂತ ಮೋದಿಕೇರ್ ನಾಯಕ ಮಾಡ್ಕೊಂಡು 1.5 ಇಯರ್ ಅಲ್ಲಿ ಕಾರ್ ಅಚೀವ್ಮೆಂಟ್ ಆಗಿದೆ. 2 ಫಾರಿನ್ ಟ್ರಿಪ್ ಆಗಿದೆ. ಸ್ಕೂಲ್ ಟೀಚರ್ ಆಗಿದ್ದಾಗ ತಿಂಗಳಿಗೆ 3,000 ಸಂಬಳ ಬರ್ತಿತ್ತು. ಇವತ್ತು ದಿನಕ್ಕೆ 7,000 ಸ್ಯಾಲರಿನ ಮೋದಿಕೇರ್ ಮುಖಾಂತರ ನಾನು ಅರ್ನ್ ಮಾಡ್ತಿದ್ದೀನಿ. ನಿಯರ್ 2 ಲಕ್ಷ ಪ್ಲಸ್ ಇನ್ಕಮ್ ಮೋದಿಕೇರ್ ಅರ್ನ್ ಮಾಡ್ತಿದ್ದೀನಿ. ತುಂಬಾ ಖುಷಿ ಇದೆ. ಇದು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ ನನ್ನ ಗ್ರೇಟ್ ಅಪ್ಲೈನ್ ರಘು ಸರ್, ಲೋಕಿ ಸರ್, ಗಣೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿರುವಂತ ಎಜುಕೇಶನ್ ಸಿಸ್ಟಮ್ ನಮ್ಮನ್ನ ತುಂಬಾ ಸಪೋರ್ಟ್ ಮಾಡ್ತಿದೆ. ಈ ಲೆವೆಲ್ ಗೆ ಬೆಳೆದಕ್ಕೆ ಕಾರಣ ನನ್ನ ಅಪ್ಲೈನ್ಸ್ ಮತ್ತೆ ಎಜುಕೇಶನ್ ಸಿಸ್ಟಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ ಜೊತೆ ಇನ್ನೊಬ್ಬ ಗ್ರೇಟ್ ಲೀಡರ್, ಕ್ರೌನ್ ಡೈಮಂಡ್ ಡೈರೆಕ್ಟರ್ ಇದಾರೆ. ಸೊ ಪಿ ಬಿ ಚಂದ್ರಶೇಖರ್ ಅವರು ಸ್ವರ್ಭದಿಂದ, ವೆಲ್ಕಮ್ ಸರ್. ಚಂದ್ರಶೇಖರ್ ಪಿ ಬಿ ಸರ್, ಓಕೆ. ಸೊ ನಮ್ ಜೊತೆ ಇನ್ನೊಬ್ಬ ಗ್ರೇಟ್ ಲೀಡರ್, ಸಾಕಷ್ಟು ಜಾಬ್ ಅನ್ನ ಮಾಡಿ ಫೈನಲಿ ಮೋದಿ ಕೇರ್ ನಲ್ಲಿ ಸಕ್ಸಸ್ ಅಂತ ಕಂಡ್ಕೊಂಡಂತ ನಮ್ಮ ತುಮಕೂರಿನ ಕೇಶವಮೂರ್ತಿ ಅವರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಅವಕಾಶ ಕೊಡ್ಲಿಕ್ಕೆ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ, ಹಾಗೆ ಮಾತಾಡ್ತೀನಿ. ಹೆಸರು ಕೇಶವಮೂರ್ತಿ ಅಂತ ಹೇಳಿ. ಸೊ ಕಳೆದ 2.5 ವರ್ಷದಿಂದ ಮೋದಿ ಕೇರ್ನ ಮಾಡ್ತಾ ಇರುವಂತದ್ದು.
ಸೊ 19 ಜಾಬ್ ಚೇಂಜ್ ಮಾಡಿದೆ, ಕೇವಲ 15,000 ಸಂಬಳ ಅಷ್ಟೇ ತಗೊಳಕಾಗಿತ್ತು. ಆದ್ರೆ ಮೋದಿ ಕೇರಿ ಕಳೆದ ತಿಂಗಳು ನಾನು ಸಂಪಾದನೆ ತಗೊಂಡಿದ್ದು 1.5 ಲಕ್ಷ ಒಂದು ತಿಂಗಳು ಸಂಪಾದನೆ, ಜೊತೆಗೆ ಕಂಪನಿ 9 ಲಕ್ಷದ ಬೆಲನಾ ಕಾರ್ ಕೊಟ್ಟಿದ್ದೆ. ಅಂಡ್ ಲಾಸ್ಟ್ ಟೈಮ್ ಫಾರಿನ್ ಟ್ರಿಪ್ ಕೂಡ ಹೋಗಿ ಬಂದಿದ್ದು ನಾನು ನನ್ನ ಫ್ಯಾಮಿಲಿ. ಇದಕ್ಕೆಲ್ಲ ಕಾರಣ ಒಂದು ಅವಕಾಶ, ಜೊತೆಗೆ ಸಿಗುವಂತ ಟ್ರೈನಿಂಗ್ಸ್ ಅಂಡ್ ಕ್ಲಾಸಸ್. ಥ್ಯಾಂಕ್ಸ್ ಟು ಮೋದಿ. ಸೋ ವಂಡರ್ಫುಲ್ ಟೆಸ್ಟಿಮೋನಿ. ಕ್ರೌನ್ ಡೈಮಂಡ್ ಡೈರೆಕ್ಟರ್ಸ್ ಎಲ್ಲ ಅದ್ಭುತವಾಗಿ ನಿಮ್ಮ ಸ್ಪೀಚ್ ಅನ್ನು ಕೊಟ್ಟಿದ್ದೀರಾ, ನಿಮ್ಮ ಅದ್ಭುತವಾದ ನಿಮ್ಮ ಅನುಭವ ಹಂಚ್ಕೊಂಡಿದ್ದೀರಾ. ಈಗ ನಮ್ಮ ಇನ್ನೂ ಅಷ್ಟು ಹೈಯರ್ ಲೆವೆಲ್ ನ ನೋಡೋಣ. ಸೊ ಇದನ್ನ ರಾಯಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಅಂತ ಅಂತಾರೆ. ಸೊ ರಿಯಲಿ ರಾಯಲ್ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಿರುವಂತಹ ಇಬ್ರು ರಾಯಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ಸ್ ನಮ್ ಜೊತೆ ಇದಾರೆ. ಸೊ ಅದರಲ್ಲಿ ಒಬ್ರು ಈ ಶಿವಮೊಗ್ಗ ಭಾಗದಲ್ಲಿ ಫಸ್ಟ್ ಟೈಮ್ ಒಬ್ಬ ಸ್ಟೂಡೆಂಟ್ ಆಗಿ ಮೋದಿಕೇರ್ ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವತ್ತು ಒಳ್ಳೆ ಲೈಫ್ ಅನ್ನು ಲೀಡ್ ಮಾಡ್ತಿರುವಂತಹ ಶ್ರೀನಿವಾಸ್ ಮೂರ್ತಿ ಅಂಡ್ ಉಷಾ ಶ್ರೀನಿವಾಸ್, ವೆಲ್ಕಮ್. ಶ್ರೀನಿವಾಸ್ ಮೂರ್ತಿ ಅವರೇ ನಮಸ್ತೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಜಾವಡಿಗ ಸರ್. ಹೆಸರು ಶ್ರೀನಿವಾಸ್ ಮೂರ್ತಿ ಅಂತ. ಅವಕಾಶಕ್ಕೆ ಬರಕ್ಕಿಂತ ಮುಂಚೆ ಸ್ಟೂಡೆಂಟ್, ಈ ಅವಕಾಶನ ಸೀರಿಯಸ್ ಆಗಿ ಬಳಸ್ಕೊಂಡಿದ್ದಕ್ಕೆ ಇವತ್ತು ಟೋಟಲ್ ಲೈಫ್ 360 ಡಿಗ್ರಿ ಲೈಫ್ ಚೇಂಜಸ್ ಆಗಿದೆ ಸ್ನೇಹಿತರೆ. 120 ರೂಪಾಯಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇವತ್ತು 1 ತಿಂಗಳಿಗೆ 5 ಲಕ್ಷದವರೆಗೂ ಸಂಪಾದನೆ ಮಾಡಿದೀವಿ. 8 ವಿದೇಶ ಪ್ರಯಾಣ ಆಗಿದೆ ಇವತ್ತು. ಮೋದಿ ಕೇರ್ ಎಲ್ಲವನ್ನೂ ಕೊಟ್ಟಿದೆ, ಇವತ್ತು ಕಾರ್ ಕೊಟ್ಟಿದೆ, ತುಂಬಾ ಖುಷಿ ಇದೆ ಸ್ನೇಹಿತರೆ. ಎಸ್, ನೆಕ್ಸ್ಟ್ ಬರೋ ವರ್ಷದಲ್ಲಿ ಮತ್ತತ್ರ 1.5 ಕೋಟಿ ಮನೆಗೆ ಒಡೆಯನಾಗ್ತಿದ್ದೀನಿ. ಇದೆಲ್ಲದೂ ಕೂಡ ಆಗಿದ್ದು ಒಂದು ನಿರ್ಧಾರ, ಸತತವಾದ ಪ್ರಯತ್ನ, ಇಲ್ಲಿರುವಂತ ಟ್ರೈನಿಂಗ್ ಎಜುಕೇಶನ್ ಸಿಸ್ಟಮ್ನ ಕಂಟಿನ್ಯೂ ಆಗಿ ಮಾರ್ನಿಂಗ್ ಕ್ಲಾಸ್ ಇವ್ನಿಂಗ್ ಕ್ಲಾಸ್ಗಳನ್ನ ಅಟೆಂಡ್ ಆಗ್ತಾ ನಮ್ಮಲ್ಲಿ ಪರ್ಸನಲ್ ಡೆವಲಪ್ಮೆಂಟ್ ಆಯ್ತು. ಇವತ್ತು ಲೈಫ್ ಬದಲಾಗಿದೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಹೇಳೋದಷ್ಟೇ, ಡಿಸೈಡ್ ಮಾಡಿ ವೆಲ್ಕಮ್ ಟು ಮೋದಿಕೇರ್ ಫ್ಯಾಮಿಲಿ. ನಿಮ್ ಲೈಫ್ ಕೂಡ ಸಾಕಷ್ಟು ಜನಗಳು ಇವತ್ತೇನ್ ನೋಡಿದ್ರೆ ಆ ತರ ನಿಮ್ ಲೈಫ್ ಕೂಡ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಣೇಶ್. ಥ್ಯಾಂಕ್ ಯು ಶ್ರೀನಿವಾಸ್. ಸೊ ಇನ್ನೊಬ್ಬ ರಾಯಲ್ ಬ್ಲಾಕ್ ಡೈಮಂಡ್ ಇದಾರೆ. ಸೊ ಈಗ ನೀವು ನೋಡಿದಿರಾ ಶ್ರೀನಿವಾಸ್ ಅವ್ರನ್ನ, ಒಬ್ಬ ಐಟಿ ಸ್ಟೂಡೆಂಟ್ ಆಗ್ಬೇಕಂತ ಬಯಸಿದವರು, ಬಟ್ ಈಗ ನಮ್ ಜೊತೆ ಇದಾರೆ. ಐಟಿ ಕಾಲೇಜ್ ಲೆಕ್ಚರ್ ಆಗಿದ್ದು 2 ಡಿಗ್ರಿನ ಪಡ್ಕೊಂಡು ಸಹಿತ ಸೋಪು ಶಾಂಪು ಬಿಸ್ನೆಸ್ ಬಂದು ಬಹಳಷ್ಟು ಜನಗೆ ಸರ್ವಿಸ್ ಕೊಡ್ತಾ ರಾಯಲ್ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಿರುವಂತ ಕಿಶೋರ್ ಕುಮಾರ್ ಸರ್ಬದಿಂದ. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ಹೆಸರು ಕಿಶೋರ್ ಅಂತ ಹೇಳ್ಬಿಟ್ಟು, ಸೊ ಈ ಒಂದು ಅವಕಾಶಕ್ಕೆ ಬರ್ಲಿಕ್ಕಿಂತ ಮುಂಚೆ ಸೊ ಕಾಲೇಜಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಓದಿದ್ದು BE BTECH ಎಜುಕೇಶನ್. ಏನಪ್ಪ BE BTECH ಮಾಡಿ ಸೋಪು ಪೇಸ್ಟ್ ಶಾಂಪು ಮಾಡ್ತಿದ್ರೆ ಅಂತ ಅನ್ಕೋಬೇಡಿ. 5,000 ಎಕ್ಸ್ಟ್ರಾ ಸಿಕ್ರೆ ಸಾಕು ಅಂತ ಬಂದಿದ್ದೆ ಡಿಯರ್ ಫ್ರೆಂಡ್ಸ್. 3.5 ಲಕ್ಷಕ್ಕೂ ಹೆಚ್ಚು ಇನ್ಕಮ್ ತಗೊಂಡಿದ್ದೀನಿ. ಸೊ 4 ದೇಶ ಫಾರಿನ್ ಟ್ರಿಪ್ ಆಗಿದೆ, ಟೀಮ್ ಅಲ್ಲಿ 5 ಕಾರ್ ಆಗಿದೆ. ಸೊ ಇಷ್ಟೆಲ್ಲ ಮಿರೇಕಲ್ ಆಗ್ಲಿಕ್ಕೆ ಕಾರಣ ಇಲ್ಲಿರ್ತಕ್ಕಂತ ಎಜುಕೇಶನ್ ಸಿಸ್ಟಮ್ ಅಂಡ್ ಲೀಡರ್ಗಳ ಸಪೋರ್ಟ್, ಈವ್ನಿಂಗ್ ಕ್ಲಾಸ್, ಮಾರ್ನಿಂಗ್ ಕ್ಲಾಸ್. ಸೊ ನೆಕ್ಸ್ಟ್ ಬರ್ತಕ್ಕಂತ ಮಾರ್ಚ್ ಅಲ್ಲಿ ಟೀಮ್ ಇಂದ 10 ಜನಕ್ಕೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕಾರ್ ಕೊಡಿಸ್ಲಿಕ್ಕೆ ಹೊರಡ್ತಿದ್ದೀನಿ ಅಂಡ್ ಮನೆಗೆ ಓನರ್ ಆಗ್ಲಿಕ್ಕೆ ಹೊರಡ್ತಿದ್ದೀನಿ. ಸೊ ಥ್ಯಾಂಕ್ಸ್ ಟು ಮೋದಿಕೇರ್ ಅಂಡ್ ವೆಲ್ಕಮ್ ಟು ಮೋದಿಕೇರ್. ಎಲ್ಲ ರಾಯಲ್ ಬ್ಲಾಕ್ ಡೈಮಂಡ್ ಅಂಡ್ ಇನ್ನೊಬ್ರು ನಮ್ ಜೊತೆ ರಾಯಲ್ ಲೇಡಿ ಅಂತ ಹೇಳ್ಬೋದು, ರಾಯಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಪ್ರೀಮಿಯಂ ಕಾರ್ ಅಲ್ಲಿ ಓಡಾಡ್ತಿರೋರು ಇದಾರೆ. ಸೊ ಅವ್ರು ನೋಡ್ಕೊಂಬರೋಣ. ಸೊ ರಚನಾ ಗಣೇಶ್ ರಾಯಲ್ ಬ್ಲಾಕ್ ಡೈಮಂಡ್, ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಾ ಇದೆ ನಾನು ಮೋದಿಕೇಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ತುಂಬಾ ಹೆಮ್ಮೆ ಕೂಡ ಇದೆ ಮೋದಿಕೇಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಒಂದು ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ ಮೋದಿಕೇರ್ ಅಲ್ಲಿ ಇದ್ಬಿಟ್ಟು. ಯಾವ ಸೆಲೆಬ್ರಿಟಿಗಳಿಗೂ ನಾವೇನು ಕಡಿಮೆ ಇಲ್ಲ ಅಂತ ಅನಿಸ್ತಾ ಇದೆ ಮೋದಿಕೇರಿಗೆ ಬಂದ್ಮೇಲೆ. ಎಲ್ಲರೂ ಹೇಳ್ತಾರೆ ಸೋಪು ಶಾಂಪು ಬಿಸ್ನೆಸ್ ಅಂತ. ಇದು ಸೋಪು ಬಿಸ್ನೆಸ್ ಅನ್ಕೊಂಡವ್ರಿಗೆ ಸೋಪ್ ಬಿಸ್ನೆಸ್ ಅಂತ ಅನ್ಸುತ್ತೆ. ಇದನ್ನ ನಾವೆಲ್ಲರೂ ಹೋಪ್ ಬಿಸ್ನೆಸ್ ಅಂತ ಅನ್ಕೊಂಡಿದೀವಿ. ಹಾಗಾಗಿ ಇವತ್ತು ನಮ್ಮ ಲೈಫ್ 0 to 0 ಆಗಿದೆ. ಸೊ ಒಂದು ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅಂತ ಒಂದು ಅವಕಾಶ ಇದೆ ಇದು. ಸೊ ಎಲ್ಲರಿಗೂ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಒಂದು ಫ್ಯಾಮಿಲಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೊ ನನ್ನ ಹೆಸರು ಗಣೇಶ್ ದೇವಾಡಿಗ ಅಂತ, ಉಡುಪಿ ಡಿಸ್ಟಿಕ್. ಈಗ ತಾನೇ ಮಾತಾಡಿದ್ರು ಬ್ಯೂಟಿಫುಲ್ ಲೇಡಿ ಬೇರೆ ಯಾರಲ್ಲ, ನನ್ನ ವೈಫ್. ಸೊ ಈ ಬಿಸ್ನೆಸ್ ಅನ್ನ ಬಹಳ ಇಬ್ರು ಬಹಳ ತುಂಬಾ ಖುಷಿಯಿಂದ ತುಂಬಾ ಎಂಜಾಯ್ ಮಾಡ್ತಾ ಈ ಬಿಸ್ನೆಸ್ ಅನ್ನ ನಾವು ಮಾಡ್ತಾ ಇದೀವಿ. ಸೊ ಈ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ನಾನೊಬ್ಬ ಹೋಟೆಲ್ ಸಪ್ಲೈಯರ್, ಸಾಮಾನ್ಯ ಒಬ್ಬ ರೆಸ್ಟೋರೆಂಟ್ ಸಪ್ಲೈಯರ್ ಆಗಿದ್ದು ಜೀವನ ವೃತ್ತಿ ಜೀವನವನ್ನ ಶುರು ಮಾಡಿದೆ. 1,200 ರೂಪೀಸ್ ನನ್ನ ಮಂತ್ಲಿ ಸ್ಯಾಲ್ರಿ ಇತ್ತು. ಇವತ್ತು ನಿನ್ ಜೊತೆ ನನ್ನ ಪ್ರೋಗ್ರಾಮ್ ನ ನಡೆಸ್ಕೊಳ್ತಿರುವಾಗ ನನ್ನ ಅನಿಸ್ತಿತ್ತು, ಹೋಟೆಲ್ ಅಲ್ಲಿ ಇದ್ದಾಗ ಲೈಫ್ ಈ ತರ ಇರ್ತಿತ್ತ, ಅಥವಾ ಹೋಟೆಲ್ ಅಲ್ಲಿ ಇದ್ದಿದ್ರೆ ಹೇಗಿರ್ತಿತ್ತು ನನ್ನ ಲೈಫ್ ಅಂತ. ಸಾಕಷ್ಟು ಜನರಿಗೆ ಈ ತರದೊಂದು ಲೈಫ್ ಬೇಕಾಗಿದೆ, ಬಟ್ ಯಾರು ಗಾಡ್ ಫಾದರ್ ಇರುವುದಿಲ್ಲ. ಬಟ್ ನಮ್ಗೆ ಈ ಬಿಸ್ನೆಸ್ ನೇ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ನನ್ಗೆ ಬಂಡವಾಳ ಹಾಕೋ ಕೆಪಾಸಿಟಿ ಇಲ್ಲ, ಬಟ್ ಸಮೀರ್ ಮೋದಿ ಅವರು ಬಂಡವಾಳ ಹಾಕಿದ್ದಾರೆ, ಅವಕಾಶನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ನಾವು ಅದನ್ನ ಬಳಸ್ಕೊಂಡಿದೀವಿ ಅಷ್ಟೇ. ಇಲ್ಲಿ ನಾವೇನು ಗ್ರೇಟ್ ಅಲ್ಲ, ಅವಕಾಶ ಸೃಷ್ಟಿ ಮಾಡಿದವ್ರು ಗ್ರೇಟ್, ಬಳಸ್ಕೊಂಡವ್ರು ನಾವು ಕಾಮನ್ ಮ್ಯಾನ್. ನಾವು ಅದನ್ನ ಬಳಸ್ಕೊಂಡಿದೀವಿ ಅಷ್ಟೇ. ನಮಗ್ ಬೇಕಿತ್ತು, ಸೊ ಒಳ್ಳೆ ಜೀವನ ಬೇಕಿತ್ತು. ಹಾಗಾಗಿ ಸೋಪು ಶಾಂಪು ಅಲ್ಲಿ ಇಷ್ಟೆಲ್ಲ ದುಡ್ಡಿದೆ, ಮಿಡ್ಲ್ ಮೆನ್ಸ್ಗೆ ಅಷ್ಟೆಲ್ಲ ದುಡ್ಡು ಹೋಗ್ತಿದೆ, ಆ ದುಡ್ಡು ನಾವ್ ಯಾಕೆ ತಗೋಬಾರ್ದು ಅಂತ ನಮ್ಗೆ ನಿಧಾನ ನಮ್ಮ ಲೀಡರ್ ನನ್ಗೆ ಈ ಬಿಸ್ನೆಸ್ ಕೊಟ್ಟವ್ರು ಅರ್ಥ ಮಾಡಿಸಿದ್ರು. ಅವಾಗ ನಾವ್ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಮ್ಮ ಮನೆಗೆ ನಾನು ಚೇಂಜ್ ಮಾಡ್ಕೊಂಡೆ,
ನನ್ನ ಮನೆಗೆ ನಾನು ಹೋಟೆಲ್ ಇರುವಾಗ ಶಾಪ್ ಚೇಂಜ್ ಮಾಡಿದಾಗ 119 ರೂಪಾಯಿ ಇನ್ಕಮ್ ನನ್ ಬಂದಿತ್ತು. 119 ರೂಪಾಯಿ ಇನ್ಕಮ್ ಲಾಸ್ಟ್ ಮಂತ್ ನನ್ನ ಇನ್ಕಮ್ ತುಂಬಾ ಹೆಮ್ಮೆ ಆಗತ್ತೆ, ಬಹಳ ಖುಷಿ ಆಗತ್ತೆ. 884,000 ಇನ್ಕಮ್ ನ ಮೋದಿ ಕೇರ್ ನನ್ಗೆ ಕೊಟ್ಟಿದೆ. ಆ ಲಾಕ್ ಡೌನ್ ಸಿಚುವೇಶನ್ ಅಲ್ಲಿ 900,000 ಹತ್ರ ಇನ್ಕಮ್ ಬರೋದಿದೆಯಲ್ಲ, ಅದು ಮೈ ರೋಮಾಂಚನ ಆಗತ್ತೆ. ಓಕೆ, ಇವತ್ತು ನಾವು ಓಡಾಡ್ತಿರೋದು ಸಾಮಾನ್ಯ ಕಾರ್ ಅಲ್ಲ, ಆ ಪ್ರೀಮಿಯಂ ಕಾರ್ ಜಾಗ್ವಾರ್ ಎಕ್ಸಿ ಟಾಪ್ ಅಂಡ್ ವೈಟ್ ಕಲರ್. ಆ ಶಿವಮೊಗ್ಗದಲ್ಲಿ 4 ಕಾರ್ ಇರೋದು, ಅದ್ರಲ್ಲಿ ಒಂದು ಕಾರ್ ನಂದು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಇದೆ. ಸೋಪು ಶಾಂಪು ಬಿಸ್ನೆಸ್, ಮೋದಿ ಕೇರ್ ಬಿಸ್ನೆಸ್ ಒಬ್ಬ ಸೆಲೆಬ್ರಿಟಿನ ಕ್ರಿಯೇಟ್ ಮಾಡತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅತಿ ಹೆಚ್ಚು ಮಿಲಿಯನಿಯರ್ ನ ಕ್ರಿಯೇಟ್ ಮಾಡ್ತಿರುವಂತ ಸಂಸ್ಥೆನ ನೀವು ಇವತ್ತು ನೋಡ್ತಾ ಇದ್ದೀರ. ಫೈನಲಿ ಒಂದು ಸ್ಟೋರಿ ಹೇಳ್ತೀನಿ, ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ನಿಮ್ಮ ಲೈಫ್ ಅನ್ನ ಮೇ ಬಿ ಚೇಂಜ್ ಮಾಡಬಹುದು. ಇಷ್ಟೊತ್ತಂಕ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಈ ಸ್ಟೋರಿ ಕೇಳಿಸ್ಕೊಳ್ಳಿ. ಒಂದ್ ನದಿ, ಓಕೆ, ಒಂದು ನೀರಿನ ಹೋಗೋ ನೀರ್ ಹೋಗುವಂತ ಜಾಗ, ಏನೋ ಹೊಳೆ ಅಥವಾ ನದಿ ಅಂತ ಏನ್ ಕರಿತೀರ, ಅದ್ರ ಸೈಡ್ ಅಲ್ಲಿ ನಿಮ್ಗೆ ಗೊತ್ತಿದೆ ಮರ ಇರುತ್ತೆ. ಆ ಮರದ ಮೇಲ್ಗಡೆ 2 ಕೋತಿಗಳು ವಾಸವಾಗಿದ್ವು, ಒಂದ್ ಗಂಡು ಒಂದ್ ಹೆಣ್ ಕೋತಿ. ಓಕೆ, ಮೇ ಬಿ ಗಂಡ ಹೆಂಡತಿ ಇರ್ಬೋದು, ಲವರ್ಸ್ ಇರ್ಬೋದು, ನಂಗೆ ಗೊತ್ತಿಲ್ಲ. ಓಕೆ, ನೀವ್ ಹೆಂಗ್ ಕಲ್ಪನೆ ಬೇಕಾದ್ರೆ ಮಾಡ್ಕೊಳ್ಳಿ. ಒಂದ್ 2 ಕೋತಿ ಇದ್ವು, 15 ವರ್ಷದಿಂದ ಆ ಕೋತಿ ಅದೇ ಮರದಲ್ಲಿ ವಾಸವಾಗಿದ್ವು. ಒಂದ್ ಸರಿ ಒಂದ್ ಅವಾಜ್ ಬಂತು, ಒಂದ್ ಶಬ್ದ ಬಂತು, ಒಂದ್ ಸೌಂಡ್ ಬಂತು, ಆಕಾಶವಾಣಿ ಅಂತ ಹೇಳ್ಬೋದು, ಅಶೀರ್ಯರ ವಾಣಿ. ಏನ್ ಹೇಳ್ತು ವಾಣಿ, ಶಬ್ದ ಏನ್ ಸೌಂಡ್ ಕೇಳ್ತು ಅಂದ್ರೆ, ಇವತ್ತು ಮಧ್ಯರಾತ್ರಿ ಎರಡು ಗಂಟೆಗೆ ಈ ನದಿಯಲ್ಲಿರುವಂತ ಏನ್ ಕೆಳಗಡೆ ನೀರಿದೆ ಅದರಲ್ಲಿ ಮುಳುಗಿ ಹೇಳ್ಬೇಕು, ಜಂಪ್ ಮಾಡ್ಬೇಕು, ಜಂಪ್ ಮಾಡಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗತ್ತೆ ಅಂತ ಶಬ್ದ ಬಂದು ಹೋಯ್ತು, ಅನೌನ್ಸ್ಮೆಂಟ್ ಆಯ್ತು ಹೋಯ್ತು. ಆ ಅನೌನ್ಸ್ಮೆಂಟ್ ಕೇಳಿದಾಗ ಆ ಹೆಣ್ಣು ಕೊತ್ತಿಗೆ ಆಸೆ ಆಗತ್ತೆ, ನನ್ನ ಲೈಫ್ ನ ಚೇಂಜ್ ಮಾಡ್ಕೊಂತೀನಿ, 2:00 ಎದ್ದೇಳ್ತೀನಿ, ನಾನು ಜಂಪ್ ಮಾಡ್ತೀನಿ, ನಾಳೆಯಿಂದ ನನ್ನ ಲೈಫ್ ಚೇಂಜ್. ಏ ಪೆದ್ ಮುಂಡೆದೆ, ಏನು ನಿಂಗ್ ಬುದ್ಧಿ ಇಲ್ವಾ, ಅದೆಲ್ಲ ನಂಬ್ತೀಯ ನೀನು, ಅದೆಲ್ಲ ಫೇಕ್, ಅವೆಲ್ಲ ಸುಮ್ಸುಮ್ನೆ ಬಿಸ್ಕತ್ ಹಾಕ್ತಾರೆ. ನಾವು ಆಲ್ರೆಡಿ ಕೋತಿಗಳು, ನಮ್ಮ ಅತ್ತೆ ಮಂದನ್ ಮಾಡ್ತಾರೆ ನಮ್ಮನ್ನ, ನಿಂಗ್ ಅರ್ಥ ಆಗಲ್ವಾ? ಆ ಸುಮ್ನೆ ಅದೆಲ್ಲ ಆಗಲ್ಲ. 15 ವರ್ಷದಿಂದ ನಾವು ಇಂಥದ್ದು ಎಷ್ಟು ಕೇಳಲಿಲ್ಲ, ಹಿಂಗೆಲ್ಲ ಬರ್ತಾ ಇರ್ತೇವೆ, ಯಾರು ಏನೇ ಹೇಳ್ತಾರೆ ನಾವೆಲ್ಲ ಕೇಳ್ಬಾರ್ದು. ಹೆಣ್ಣು ಕೋತಿ ಕೇಳೋದೇ ಇಲ್ಲ, ಇಲ್ಲ ಇಲ್ಲ ನಾನು ಜಂಪ್ ಮಾಡ್ತೀನಿ, ಏನ್ ಬೇಕಾದ್ರೆ ಮಾಡ್ಕೋ ಅಂತ ಅದು ಬಿಟ್ಬಿಡುತ್ತೆ. ಸೊ ಗಂಡು ಕೋತಿ ನೆಗ್ಲೆಕ್ಟ್ ಮಾಡುತ್ತೆ, ಹೆಣ್ಣು ಕೋತಿ ಜಂಪ್ ಮಾಡುತ್ತೆ. 2:00 ಆಯ್ತು, ಜಂಪ್ ಮಾಡಿ 2-3 ಸರಿ ಮುಳುಗುತ್ತೆ, 4 ಸರಿ ಮುಳುಗುತ್ತೆ, 5ನೇ ಸರಿ ಮುಳುಗ್ತಾ ಇದೆ. ಸೊ ಒಂದು ಜಲಕನ್ಯೆ, ಮತ್ಸ್ಯ ಕನ್ಯೆ ಅಂತ ಏನ್ ಹೇಳ್ತಾರಲ್ಲ, ಸೊ ನೀರಿಂದ ಒಂದು ಹುಡುಗಿಯಾಗಿ ಅದು ಪರಿವರ್ತನೆ ಆಗುತ್ತೆ. ವಾವ್, ನನ್ನ ಲೈಫ್ ಚೇಂಜ್ ಆಯ್ತು, ನಾನ್ ಚೇಂಜ್ ಆಗ್ಬಿಟ್ಟೆ ಅಂತ ಹೇಳುತ್ತೆ. ಅವಾಗ ಮೇಲ್ಗಡೆ ಕೋತಿ ನಿಂತ್ಕೊಂಡು ನೋಡ್ತಾ ಕೂತ್ಕೊಂಡು ನೋಡ್ತಾ ಇದೆ, ಅದಕ್ಕೆ ಹೇಳುತ್ತೆ, ಇದು ನಾನು ಹೇಳದೆ ತಾನೆ ಬಾ ಅಂತ. ಏನ್ ಮಾಡೋದು, ನನ್ ನಂಬಿಕೆ ಇಲ್ಲ ನನಗೆ, ಅದಕ್ಕೆ ನಾನು ಮಿಸ್ ಮಾಡ್ಕೊಂಡೆ, ನೀನಾದ್ರು ಲೈಫ್ ಚೇಂಜ್ ಮಾಡ್ಕೊಂಡಿಯಲ್ಲ. ಅದಕ್ಕೆ ಇದು ಹೇಳುತ್ತೆ, ನಾನು ಯಾಕೆ ಜಂಪ್ ಮಾಡಿದೆ ಗೊತ್ತಾ, ನೀನ್ ಯಾಕೆ ಜಂಪ್ ಮಾಡ್ಬೇಕು ಗೊತ್ತಾ, ನೀನು ಜಂಪ್ ಮಾಡಿದ್ರೆ ಬಿದ್ರೆ ಒಂದ್ 2-3 ಸರಿ ಮುಳುಗಿದ್ರೆ ಆ ಶರೀರವಾಣಿ ಸತ್ಯ ಆದ್ರೆ ಏನಾಗ್ಬೋದು, ನೀನು ಚೇಂಜ್ ಆಗ್ಬೋದು. ಇಲ್ಲಾಂದ್ರೆ ಏನಾಗ್ತೀಯ, ಕೋತಿಯಾಗಿ ಉಳಿತೀಯ, ಇನ್ನೇನಾದ್ರು ಕಳ್ಕೊಳ್ಳೋದೇನಾದ್ರು ಇದೆಯಾ? ಹೌದಲ್ವಾ? ಸೋಚ್ ಬದಲು ಸ್ನೇಹಿತರೆ, ಮೋದಿ ಕೇರ್ ಸ್ನೇಹಿತರು ನಿಮ್ಮ ಸಾಕಷ್ಟು ಜನ ಜೀವನವನ್ನ ಚೇಂಜ್ ಮಾಡ್ಕೊಂಡಾಗಿದೆ. ನಿಮ್ಗೀಗ ಕರಿತಾ ಇದ್ದಾರೆ, ನೀವ್ ಬಂದ್ ನೋಡಿ, ಕಳ್ಕೊಳ್ಳೋದೇನಿದೆ? ಸೋಪು ಶಾಂಪು ಚೇಂಜ್ ಮಾಡೋದ್ರಿಂದ ಏನಾದ್ರು ಕಳ್ಕೊಳ್ತೀರಾ? ಕಂಪನಿ ಗ್ಯಾರಂಟಿ ಕೊಡ್ತಿದೆ ಪ್ರಾಡಕ್ಟ್, ಕ್ವಾಲಿಟಿ ಚೆನ್ನಾಗಿದ್ರೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡಿ, ಕಳ್ಕೊಳ್ಳೋದೇನಿದೆ? ಸೊ ಸ್ಟಾರ್ಟ್ ಮಾಡಿ, ಲೈಫ್ ಚೇಂಜ್ ಆಗುತ್ತೆ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆಲ್ ಲೀಡರ್ಸ್. Thank you so much, super sir. Thank you so much, sir. Welcome, all leaders. Thank you so much for your support.